ಕಾರ್ಯ ಕಾರಣ ಎಂಬುದು ಸಂಬಂಧವೇ ಹೊರತು ಎರಡು ವಸ್ತುಗಳಲ್ಲ ಕಾರ್ಯಕಾರಣ ಎಂಬುದು ಎರಡು ವಸ್ತುಗಳಲ್ಲ ಒಂದೇ ವಸ್ತುವಿನ ಎರಡು ಗುಣಗಳೂ ಅಲ್ಲ ನೋಡಿ ಮೊದಲು ಎರಡು ಬಿಡಿ ಬಿಡಿ ವಸ್ತುಗಳಲ್ಲ ನೈಯಾಯಿಕರು ವೈಶೇಷಿಕರು ಕಾರ್ಯಕಾರಣಗಳನ್ನು ಎರಡು ವಸ್ತುಗಳು ಎಂದು ಹೇಳಿದ್ದಾರೆ ದೇ ಆರ್ ಟೂ ಡಿಫರೆಂಟ್ ಥಿಂಗ್ಸ್ ಓನ್ಲಿ ಈಗ ಸಾಂಖ್ಯರು ಏನು ಹೇಳಿದ್ದಾರೆ ಆ ಎರಡು ಒಂದೇ ವಸ್ತುವಿನ ಎರಡು ಸ್ಥಿತಿಗಳು ಟೂ ಟು ಸ್ಟೇಟ್ಸ್ ಸ್ಟೇಟ್ ಅಂದರೆ ಅರ್ಥವೇನು ಒಂದು ವಸ್ತುವಿನಲ್ಲಿ ಒಂದು ಗುಣಗಳು ಪ್ರಕಟವಾಗಿರುತ್ತವೆ ಇನ್ನೊಂದು ಸ್ಥಿತಿಯಲ್ಲಿ ಆ ಗುಣಗಳು ಮರೆಯಾಗಿ ಹೊಸ ಗುಣಗಳು ಪ್ರಕಟವಾಗುತ್ತವೆ ಹಿಂದಿನ ಗುಣಗಳು ಮರೆಯಾಗಿ ಇನ್ನೊಂದು ಬಗೆಯಾದ ಗುಣಗಳು ಪ್ರಕಟವಾಗುತ್ತವೆ ಅಂದರೆ ಒಂದು ಆಂಶಿಕ ಪರಿವರ್ತನ ಆಗುತ್ತದೆ ವೈಶೇಷಿಕರ ದೃಷ್ಟಿಯಲ್ಲಿ ಕಾರ್ಯಕಾರಣ ಅಂದರೆ ಪೂರ್ತಿ ಹೊಸದೇ ಒಂದು ವಸ್ತುವು ಬಿಟ್ಟು ಟೋಟಲ್ಲಿ ಇನ್ನೊಂದು ವಸ್ತುವೇ ಬಂದುಬಿಡುತ್ತದೆ ಇದು ಕಾರಣ ಕಾರಣ ಒಂದು ವಸ್ತುವು ಕಾರ್ಯ ಪೂರ್ತಿ ಇನ್ನೊಂದು ವಸ್ತುವೆ ಎಂದು ವೈಶೇಷಿಕರು ಹೇಳಿದ್ದರೆ ಸಾಂಖ್ಯರೇನು ಹೇಳಿದ್ದಾರೆಂದರೆ ಪೂರ್ತಿ ಇನ್ನೊಂದು ವಸ್ತುವಲ್ಲ ಕಾರ್ಯ ಕಾರಣಕ್ಕಿಂತ ಪೂರ್ತಿ ಪೂರ್ಣವಾಗಿ ಇನ್ನೊಂದು ವಸ್ತುವಲ್ಲ ಅದೇ ವಸ್ತುವಿನ ಆಂಶಿಕ ಪರಿವರ್ತನದಿಂದ ಇನ್ನೊಂದು ರೂಪವನ್ನು ತಾಳಿದು ಆದರೆ ವೇದಾಂತಿಗಳೇನು ಹೇಳಿದ್ದಾನಂದರೆ ಎರಡೂ ಅಲ್ಲ ಹೊಸ ವಸ್ತುವು ಹುಟ್ಟುವುದಲ್ಲ ಅದೇ ವಸ್ತುವಿನ ಇನ್ನೊಂದು ದಶ ಇನ್ನೊಂದು ಸ್ಥಿತಿ ಇನ್ನೊಂದು ಅವಸ್ಥೆಯೂ ಅಲ್ಲ ಅದು ತಪ್ಪಾಗಿ ತೋರುವುದು ಎಂದು ಹೇಳಿದ್ದಾರೆ ತಪ್ಪಾಗಿ ತೋರುವುದೆಂಬುದು ವ್ಯಾವಹಾರಿಕ ದೃಷ್ಟಿಯ ಮತ್ತೆ ವೇದಾಂತಿಗಳು ಹೇಳಿರುವುದಲ್ಲಿಯೂ ಅದು ಪ್ರಕ್ರಿಯೆಗೋಸ್ಕರ ವ್ಯಾವಹಾರಿಕ ದೃಷ್ಟಿಯ ಹೇಳಿದ್ದು ಪಾರಮಾರ್ಥಿಕ ದೃಷ್ಟಿಯ ನಿಜವಾದ ಸ್ವರೂಪ ಪಾರಮಾರ್ಥಿಕ ದೃಷ್ಟಿಯಂದರೆ ನಿಜವಾಗಿ ನೋಡಿದ್ದರೆ ಆ ಕಲ್ಪಿತ ತೋರಿಕೆ ಎಂಬುದು ಬಿಡಿಯಾಗಿಲ್ಲ ಬ್ರಹ್ಮಗಿಂತ ಅಂದರೆ ಕಾರಣಕಾರ್ಯ ಎಂಬುದು ಎರಡು ಏನು ಅಂದರೆ ಏನೂ ಅಲ್ಲ ಆ ಒಂದಕ್ಕೆ ಇನ್ನೊಂದು ಹೆಸರಷ್ಟೇ ಅದೇ ಅದು ಕಾರಣವು ಕಾರ್ಯದಲ್ಲಿ ವ್ಯತ್ಯಾಸ ಎಲ್ಲಿ ನೋಡ್ತೀವಿ ಅಂದರೆ ಕಾಲ ವ್ಯತ್ಯಾಸ ಒಂದು ಕಾಲದಲ್ಲಿ ಅದನ್ನು ಕಾರಣ ಹೇಳಿದ್ದರೆ ಇನ್ನೊಂದು ಕಾಲದಲ್ಲಿ ಅದನ್ನೇ ಮುಂದಿನ ಕಾಲದಲ್ಲಿ ಅದನ್ನೇ ಕಾರ್ಯ ಎಂದು ಹೇಳ್ತಾ ಇದ್ದೆ ಅಂದರೆ ಕಾಲವಾದರೂ ಬದಲಾಯಿಸಿತ ಹೌದು ಆದರೆ ಪರಮಾತ್ಮ ಕಾಲರಹಿತ ರೂಪರಹಿತ ಗುಣಗಳು ಒಂದು ಒಂದು ಸ್ಥಿತಿಯಲ್ಲಿ ಒಂದು ಗುಣ ಇನ್ನೊಂದು ಸ್ಥಿತಿಯಲ್ಲಿ ಇನ್ನು ಇನ್ನೊಂದು ಗುಣ ಎಂಬುದೇನಿಲ್ಲ ಆಕಾಶದಿಂದ ಆಕಾಶ ಹುಟ್ಟಿತು ಅಂದರೆ ಏನರ್ಥ ಆಕಾಶದಿಂದ ಆಕಾಶಕ್ಕೆ ಮೊದಲನೇ ಆಕಾಶ ಎರಡನೇ ಆಕಾಶಕ್ಕೆ ಕಾಲಭೇದವಿಲ್ಲ ದೇಶಭೇದವಿಲ್ಲ ಗುಣಭೇದವಿಲ್ಲ ಇನ್ನೊಂದು ವಸ್ತುವೂ ಅಲ್ಲ ಇನ್ನೊಂದು ಗುಣವೂ ಬದಲಾಯಿಸಲಿಲ್ಲ ಮರಿ ಏನು ಅಂದರೆ ಅದೇ ಅದು ಆಕಾಶವೇ ಇದೆ ಹಾಗೆ ಸಾಂಖ್ಯದಲ್ಲಿ ಸಾಂಖ್ಯದಲ್ಲಿ ಒಂದು ಒಂದು ಸ್ಟೇಟ್ ಇನ್ನೊಂದು ಸ್ಟೇಟ್ ಆಗುತ್ತದೆ ಸ್ಥಿತಿಯಾದರಿರುತ್ತದೆ ವೇದಾಂತದಲ್ಲಿ ಒಂದು ಇನ್ನೊಂದು ಎಂಬ ಹೇಳುವುದೇ ಹೊಂದಲ್ಲ ಏಕೆಂದರೆ ನೀವು ಯಾವ ಹೆಸರುಗಳೇ ಇಡಿ ಎಲ್ಲ ಹೆಸರುಗಳು ಅದರ ಪರ್ಯಾಯ ಪದಗಳಾಗುತ್ತವೆ ನೀರು ನೀರಿಗೆ ಜಲ ನೀರು ಉದಕ ವಾಟರ್ ಪಾನಿ ಮುಂತಾದ ಪರ್ಯಾಯ ಪದಗಳನ್ನು ಬಳಸಿದ್ದರೆ ನೀರಿಗೆನಾಗುತ್ತದೆ ಏನಾಗಲ್ಲ ಹಾಗೆಯೇ ನೀವು ಅದನ್ನೇ ಈ ಪೆನ್ನನ್ನು ನೋಡಿ ಇಲ್ಲಿಂದ ನೋಡಿದ್ದೀರಿ ಸ್ವಲ್ಪ ದೂರದಿಂದ ನೋಡಿದ್ದೀರಿ ಇನ್ನೂ ಸ್ವಲ್ಪ ದೂರದಿಂದ ನೋಡಿದ್ದೀರಿ ಈ ಪಕ್ಕದಿಂದ ನೋಡಿದ್ದೀರಿ ಈ ಪಕ್ಕದಿಂದ ನೋಡಿದ್ದೀರಿ ಮುಂದಾಗಿ ಸ್ವಲ್ಪ ಮೇಲೆ ಸ್ವಲ್ಪ ಕೆಳಗೆ ಸ್ವಲ್ಪ ಈ ಪಕ್ಕ ಸ್ವಲ್ಪ ಈ ಪಕ್ಕ ಇಷ್ಟು ಬಗೆ ನೋಡಿದ್ದರೆ ಏನಾಗುತ್ತದೆ ಪೆನ್ನೆ ಇರುತ್ತದೆ ಇನ್ನೇನಾದರೂ ಆಗುತ್ತದೆ ಪೆನ್ನೆ ನಿಮ್ಮ ನೋಡುವ ಬಗೆ ಎಲ್ಲಿ ವ್ಯತ್ಯಾಸವಾಯಿತೇ ಹೊರತು ಇರುವ ಬಗೆಯಲ್ಲಿ ಏನೂ ಆಗಲೇ ಇಲ್ಲ ಪೆನ್ನಿನ ದೃಷ್ಟಿಗೆ ನೀವು ನೋಡಿರುವ ಬಗೆಗಳು ಪೆನ್ನಿನ ದೃಷ್ಟಿಕ್ಕಿರುತ್ತವೆ ಒಂದು ಫೋಟೋಗಳು ಉದಾಹರಣೆಗೆ ನೋಡಿ ಒಬ್ಬರು ಫೋಟೋಗಳು ತೆಗೆಯುವಾಗ ಒಂದು ಹತ್ತಿರದಿಂದ ತಗೊಳ್ತಾರೆ ಒಂದು ದೂರದಿಂದ ತಗೊಳ್ತಾರೆ ಒಂದು ಇಷ್ಟೇ ತಗೊಳ್ತಾರೆ ತಲೆ ಮಾತ್ರ ಮತ್ತು ಒಂದು ಚೆಸ್ಟ್ವರೆಗೂ ತಗೊಳ್ತಾರೆ ಅದಕ್ಕೇನು ಹೇಳ್ತಾರೆ ಬಸ್ಟ್ ಎಂದು ಹೇಳ್ತಾರೆ ಒಂದು ಬಸ್ಟ್ ಒಂದು ಬಿಸ್ಟೋ ಏನೋ ಆಗಲಿ ಸೊ ಇಂದು ಇದಕ್ಕೆ ನೋಡ್ತಾರೆ ಅಥವಾ ಒಂದು ತಗೊಳ್ತಾರೆ ಫೋಟೋ ಅಥವಾ ಒಂದು ಕಾಲು ಸಮೇತ ಪೂರ್ತಿ ಪಾದಗಳ ಸಮೇತ ಒಂದು ಕು ಕುಳಿತಿರುವಾಗ ತಗೊಳ್ತಾರೆ ನಿಂತಿರುವಾಗ ತಗೊಳ್ತಾರೆ ಅಥವಾ ಒಂದು ಈ ಸೈಡ್ನಿಂದ ತಗೊಳ್ತಾರೆ ಅಂದರೆ ಡಿಫ್ರೆಂಟ್ ಪೋಸಸ್ ಎಂದು ಅರ್ಥ ಡಿಫ್ರೆಂಟ್ ಪೋಸ್ಗಳು ಡಿಫ್ರೆಂಟ್ ಪೋಸ್ಗಳಲ್ಲಿ ಅವರು ತಗೊಂಡು ನೋಡಿದ್ದರೆ ನಿಮ್ಮ ದೃಷ್ಟಿಗೆ ನೀವು ಯಾವ ಪೋಸ್ನಲ್ಲಿದ್ದೀರಿ ಹೇಳಿ ಯಾರ ಫೋಟೋ ತೆಗೆಯುತ್ತಾರೋ ಅವರು ಅವರ ದೃಷ್ಟಿಗೆ ಅವರು ಯಾವ ದೃಷ್ಟಿಯಿಂದ ನೋಡಿದ್ದನೂ ನಮಗೆ ಗೊತ್ತೇ ಆಗಲ್ಲ ನಿಮಗೇನಾದರೂ ಗೊತ್ತಾಗ್ತದೆ ಅವರು ನಮ್ಮನ್ನು ಹತ್ತಿರದಿಂದ ತಗೊಂಡರ ಇಷ್ಟೇ ತಗೊಂಡರ ಚೆಸ್ಟ್ ಹೊರಕೆ ತಗೊಂಡರ ಪೂರ್ತಿ ತಗೊಂಡರ ಆ ಕ್ಯಾಮರಾದಿಂದ ಅಡ್ಜಸ್ಟ್ ಮಾಡಿ ಇಲ್ಲಿಂದ ಒಂದು ಇಲ್ಲಿಂದ ಒಂದು ಇಲ್ಲಿಂದ ಒಂದು ಇಲ್ಲಿಂದ ಒಂದು ಏನೋ ಏನೋ ಮಾಡ್ತಾರೆ ಅವೆಲ್ಲವೂ ನಾವೇ ನಮ್ಮ ದೃಷ್ಟಿಗೆ ವ್ಯತ್ಯಾಸವೇ ಇಲ್ಲ ಆ ತೋರುವ ಬಗೆಗಳೆಲ್ಲ ಕಾರ್ಯ ಮರಿ ಇರುವುದು ಕಾರಣ ಕಾರಣ ಕಾರ್ಯ ಅಂದರೆ ಅದಕ್ಕೆ ಪರ್ಯಾಯ ಪದಗಳಿರುವ ಹಾಗೆ ತೋರುವ ಬಗೆಗಳು ತೋರುವ ಬಗೆಗಳೇನು ಪರ್ಯಾಯ ಪದಗಳ ಹಾಗೆ ಪರ್ಯಾಯ ಪದಗಳಿಂದ ಏನು ವ್ಯತ್ಯಾಸ ಆಗಲ್ಲ ಅದೇ ಅದು ಅದನ್ನೇ ಇನ್ನೊಂದು ಹೆಸರು ಇನ್ನೊಂದು ಹೆಸರು ಇನ್ನೊಂದು ಹೆಸರು ಇನ್ನೊಂದು ಹೆಸರು ಅದನ್ನೇ ಇನ್ನೊಂದು ಬಗೆ ಇನ್ನೊಂದು ಬಗೆ ಅದನ್ನೇ ನೋಡ್ತಾ ಇದ್ದೀವಿ ಆದ್ದರಿಂದ ಎಲ್ಲವೂ ಒಂದೇ ಎಂದಾಯಿತು ಆದ್ದರಿಂದ ಕಾರ್ಯ ಕಾರ್ಯವೂ ಕಾರಣಕ್ಕಿಂತ ಬೇರೆ ಅಲ್ಲವೇ ಅಲ್ಲ ಅದರಿಂದ ಕಾರಣ ಕಾರ್ಯವು ಪೂರ್ವಪಕ್ಷ ಏನು ಹೇಳಿದ ಹಿಂದೆ ಹಿಂದಿನ ಪಾಠದಲ್ಲಿ ಕಾರ್ಯವು ನಾನು ಶಬ್ದಾದಿಹೀನಂ ಬ್ರಹ್ಮ ಜಗತ್ತ ಕಾರಣ ಶಬ್ದಸ್ಪರ್ಶ ರೂಪರಸಗಳಿಲ್ಲದ ಬ್ರಹ್ಮವೇ ಅಲ್ಲೇ ಜಗತ್ತಿನ ಕಾರಣ ಕಾರಣ ಎಂಬ ಮಾತುಗೆ ವೇದಾಂತದಲ್ಲಿ ಸ್ವರೂಪ ಎಂದು ಅರ್ಥ ಇಟ್ಕೊಳ್ಳಬೇಕು ನಿಜವಾದ ಸ್ವರೂಪ ಪರಮಾತ್ಮ ಜಗತ್ತಿಗೆ ಕಾರಣ ಅಂದರೆ ಜಗತ್ತಿನ ನಿಜಸ್ವರೂಪ ಜಗತ್ತಿನ ನಿಜಸ್ವರೂಪ ಅಂದರೆ ಜಗತ್ತು ತಾನು ಯಾರಾಗಿದೆಯೋ ಅದು ಎಂದರ್ಥ ಜಗತ್ತು ತಾನು ನಿಜವಾಗಿ ಬ್ರಹ್ಮವೇ ನಿಜ ಸ್ವರೂಪ ಅಂದರೆ ಜಗತ್ತು ತಾನು ತಾನು ಇರುವುದು ಬ್ರಹ್ಮ ಹಾಗೇ ಇದೆ ನಾವೇ ತಪ್ಪನ್ಕೊಂಡಿದ್ದೇವೆ ಹೊರತು ಜಗತ್ತುಕಿ ಜಗತ್ತಿಗೆ ನಾನು ಜಗತ್ತಾಗಿದ್ದೇನೆ ಎಂದು ಗೊತ್ತಾ ಹಾಂ ಇದು ಒಳ್ಳೆಯ ಪ್ರಶ್ನೆ ಜಗತ್ತುಕ್ಕೂ ನಾನು ಜಗತ್ತಾಗಿದ್ದೇನೆ ಎಂದು ಗೊತ್ತಾ ಜಗತ್ತುಕ್ಕೂ ಜಗತ್ತಾಗಿದ್ದೇನೆ ಎಂದು ಗೊತ್ತಿಲ್ಲ ಜಗತ್ತುಕ್ಕೂ ನಾನು ಬ್ರಹ್ಮವಾಗಿದ್ದೇನೆ ಎಂದೇ ಗೊತ್ತು ಅಲ್ಲ ಚಿನ್ನವನ್ನು ನೀವು ಆಭರಣವಾಗಿ ನೋಡಿದ್ದೀರಿ ಚಿನ್ನಗೆ ತಾನು ಆಭರಣ ಎಂದು ತಿಳ್ಕೊಳ್ತದ ಚಿನ್ನ ಎಂದು ತಿಳ್ಕೊಳ್ತದೆ ತಾನು ಚಿನ್ನವೇ ಆಭರಣ ನೀವು ಹೇಳಿಕೊಂಡಿದ್ದೀರಷ್ಟೇ ನನಗೇನು ನಾನು ನಾನೇ ಹಾಗೆ ಬ್ರಹ್ಮವು ಬ್ರಹ್ಮವೇ ಜಗತ್ತು ಜಗತ್ತೆಂಬುದೇನಿಲ್ಲ ಆ ಬ್ರಹ್ಮಕ್ಕೆ ನಾನಿಟ್ಟಿರುವ ಹೆಸರು ಜಗತ್ತೆಂಬುದು ಜಗತ್ತೇನಿಲ್ಲ ಇರುವುದು ಬ್ರಹ್ಮೆ ತೋರುವ ಬಗೆ ಅಷ್ಟೇ ತೋರುವುದು ಯಾರಿಗೆ ನೋಡುವವನಿಗೆ ನೋಡುವವನು ತೋರುವವನು ಎರಡು ಬ್ರಹ್ಮದ ಸ್ವರೂಪಗಳೇ ಆದ್ದರಿಂದ ನೋಡುವವನ ಮೂಲ ಸ್ವರೂಪ ತೋರುವ ಜಗತ್ತಿನ ಮೂಲ ಸ್ವರೂಪ ಒಂದೇ ಬ್ರಹ್ಮ ಆ ಬ್ರಹ್ಮಕ್ಕೆ ಜಗತ್ತೆಂಬುದಲ್ಲೇನಿಲ್ಲ ಆದ್ದರಿಂದ ಈ ಜಗತ್ತು ಈಗ ತೋರುತ್ತಾ ಇದೆಲ್ಲ ಅಂದರೆ ಶಬ್ದಾದಿಹೀನಂ ಅಂತ ಹೇಳ್ತಾನೆ ಶಬ್ದಾದಿಮತ್ಕಾರ್ಯಂ ಕಾರಣಾತ್ಮನಾಹೀನಂ ಈ ತೋರುವ ಜಗತ್ತು ಬ್ರಹ್ಮಸ್ವರೂಪವನ್ನು ಬಿಟ್ಟು ಬ್ರಹ್ಮ ಅಲ್ಲದೆ ಹಿಂದೆನೂ ಇರಲಿಲ್ಲ ಈಗಲೂ ಇಲ್ಲ ಅಂದರೆ ನೀವು ಅವ್ಯಕ್ತ ಎಂದು ಹೇಳಿದ್ದಿರಲ್ಲ ಅವ್ಯಕ್ತ ಎಂಬುದು ವ್ಯಕ್ತದ ಕಾಂಟ್ರಾಸ್ಟ್ನಿಂದಲೇ ಹೊರತು ಸುಷುಪ್ತಿ ತಾನು ತಾನು ಅವ್ಯಕ್ತ ಎಂದು ತಿಳ್ಕೊಳ್ತದ ಇಲ್ಲೊಂದು ಆಶ್ಚರ್ಯ ನೋಡಿ ಸುಷುಪ್ತಿಯನ್ನು ಅವ್ಯಕ್ತ ಎಂದು ನಾವು ಹೇಳಿದ್ದೇವೆ ಯಾವಾಗ ಜಾಗ್ರತಿನಿಂದ ಹೋಲಿಸಿ ಸುಷುಪ್ತಿಯನ್ನು ಅವ್ಯಕ್ತ ಹೇಳಿದ್ದೀವಿ ಸುಷುಪ್ತಿ ತನ್ನ ಅನುಭವಕ್ಕೆ ತಾನು ಅವ್ಯಕ್ತ ಆಗುತ್ತದೆ ತಾನು ಅದ್ವಿತೀಯವೇ ತಾನು ಬ್ರಹ್ಮವೇ ತಾನು ಬ್ರಹ್ಮವೇ ಹೊರತು ಅಲ್ಲಿ ಅವ್ಯಕ್ತ ಎಂಬುದೇನಿಲ್ಲ ಒಬ್ಬನ್ನು ನೋಡಿದ್ದರೆ ಉದಾಹರಣೆ ಹೇಳ್ತೀನಿ ಇವನು ಏನು ಹೇಳ್ತಾನೆ ಓ ಇವನು ಕಿರಿಯ ಹೇಳ್ತಾನೆ ಇನ್ನೊಬ್ಬನು ಇವನಿಗೆ ಹಿರಿಯ ಇದ್ದಾನೆ ಇವನು ಕಿರಿಯ ಇನ್ನೊಬ್ಬನು ಹೇಳಿದಾಗ ನೋನು ಅವನಿಗಿಂತ ಇವನೇ ಸೀನಿಯರು ಹೇಳ್ತಾನೆ ಇವನು ಸೀನಿಯರು ಜೂನಿಯರ್ ಎಂಬುದು ಅವರಿಗಿಂತ ಹಿ ಹಿರಿಯವರು ಅವರಿಗಿಂತ ಕಿರಿಯವರೆಂಬುದು ಇನ್ನೊಬ್ಬರಿಂದ ಹೋಲಿಸಿದಾಗ ಹಿರಿಯ ಕಿರಿಯ ಬರುತ್ತದೆ ಹೊರತು ತನ್ನನ್ನು ತಾನು ಹಿರಿಯ ಹೇಳಬೇಕಾ ಕಿರಿಯ ಹೇಳಬಹುದಾ ಹಿರಿಯ ಕಿರಿಯ ಎರಡೂ ಇಲ್ಲ ಎರಡು ಸುಮ್ಮನೆ ಕಲ್ಪಿತ ಅದೇನಿಲ್ಲದೇ ಇಲ್ಲ ಇನ್ನೊಬ್ಬರ ದೃಷ್ಟಿಗೆ ಇನ್ನೊಬ್ಬರನ್ನು ಹೋಲಿಸಿಕೊಂಡು ಹೇಳ್ತಾ ಇದ್ದೀರಿ ಹಾಗೇ ಅವ್ಯಕ್ತ ಎಂಬುದು ವ್ಯಕ್ತ ಇಟ್ಕೊಂಡು ಹೇಳಿದ್ದೀರಿ ವ್ಯಕ್ತವನ್ನು ಇಟ್ಕೊಂಡು ಅವ್ಯಕ್ತ ಹೇಳಿದ್ದೀರಿ ಇಟ್ಕೊಂಡು ವ್ಯಕ್ತ ಹೇಳಿದ್ದೀರಿ ಅವ್ಯಕ್ತ ವ್ಯಕ್ತ ಎಂಬುದು ಪರಸ್ಪರ ಹೋಲಿಕೆ ಹೋಲಿಕೆಗಳು ಅವ್ಯಕ್ತ ದೃಷ್ಟಿದಿಂದ ವ್ಯಕ್ತ ವ್ಯಕ್ತ ದೃಷ್ಟಿಯಿಂದ ಅವ್ಯಕ್ತ ಅದರಿಂದ ಇದು ಇದರಿಂದ ಅದು ನಿಜವಾಗಿ ಎರಡು ಬ್ರಹ್ಮವೇ ಅಲ್ಲಿ ಅವ್ಯಕ್ತ ಇಲ್ಲ ವ್ಯಕ್ತ ಇಲ್ಲ ಇಲ್ಲ ನೋಡಿ ಇದು ಲೆಫ್ಟ್ ಕೈ ರೈಟ್ ಕೈ ಏನು ಹೇಳ್ತಾರೆ ಎಲ್ಲ ಬಲ ಬಲಗೈ ಬಲಗೈ ಇಟ್ಕೊಂಡ್ರೆ ಇದು ಎಡ ಎಂದು ಹೇಳ್ತಾರೆ ಎಡ ಹೋಲಿಸಿದ್ದರೆ ಬಲ ಹೇಳ್ತಾರೆ ನನ್ನ ಚಸ್ಟ್ ನನಗೆ ಎಡನಾ ಬಲನ ನಾನು ನನಗೆ ಎಡ ಎಡ ಆಗಿತ್ತಿನ ಬಲ ಆಗಿತ್ತಿನ ನನಗೆ ನಾನು ಎಡ ಇಲ್ಲ ಬಲ ಇಲ್ಲ ತಾನೇ ತಾನು ಹಾಗೆಯೇ ಅದೇ ಬ್ರಹ್ಮವನ್ನು ವ್ಯಕ್ತ ಹೇಳಕ್ಕಾಗಲ್ಲ ಅವ್ಯಕ್ತ ಹೇಳಕ್ಕಾಗಲ್ಲ ಅವನೇ ಅವನು ಇನ್ನೊಬ್ಬರ ದೃಷ್ಟಿಗೆ ವ್ಯಕ್ತ ಅವ್ಯಕ್ತ ತನ್ನ ದೃಷ್ಟಿಗೆ ವ್ಯಕ್ತ ಅವ್ಯಕ್ತ ವ್ಯತ್ಯಾಸ ಇಲ್ಲ ಆದ್ದರಿಂದ ಭಾಷ್ಯ ದೃಷ್ಟಿಗೆ ವ್ಯಕ್ತ ಅವ್ಯಕ್ತ ಅನಿಸುತ್ತದೆ ವ್ಯಕ್ತ ಅನಿಸುವುದು ಅವ್ಯಕ್ತ ಅನಿಸುವುದು ಭಾಷ್ಯ ದೃಷ್ಟಿಗೆ ಬ್ರಹ್ಮದ ತನ್ನ ದೃಷ್ಟಿಗೆ ತಾನು ತಾನಾಗಿರುವ ದೃಷ್ಟಿಗೆ ವ್ಯಕ್ತ ಅವ್ಯಕ್ತ ಎರಡೂ ಇಲ್ಲ ಇದು ಇಲ್ಲಿ ಹೇಳುವುದು ನೀವು ಯಾವುದು ವ್ಯಕ್ತ ಹೇಳಿದ್ದೀರೋ ಅದೇ ಬ್ರಹ್ಮವನ್ನು ಹೇಳ್ತಾ ಇದ್ದೀರಿ ಯಾವದು ಅವ್ಯಕ್ತ ಹೇಳ್ತಾ ಇದ್ದೀರೋ ಅದೇ ಬ್ರಹ್ಮವನ್ನು ಆ ಬ್ರಹ್ಮಗೆ ವ್ಯಕ್ತ ಅವ್ಯಕ್ತ ಎರಡೂ ಇಲ್ಲ ಕಾರ್ಯಕಾರಣ ಇಲ್ಲ ವ್ಯಕ್ತ ಅವ್ಯಕ್ತ ಇಲ್ಲ ಅಂದರೆ ಕಾರ್ಯಕಾರಣ ಎಂಬುದು ಎರಡಿಲ್ಲ ಇನ್ನೊಬ್ಬರ ದೃಷ್ಟಿಗೆ ಇವನನ್ನು ಕಾರಣ ಹೇಳ್ತೀರಿ ಕಾರ್ಯ ಹೇಳ್ತೀರಿ ತನ್ನನ್ನು ತಾನೇನು ಹೇಳಬೇಕು ತಾನೇ ತಾನು ಕಾರ್ಯಕಾರಣ ಎಂಬುದು ಸಾಪೇಕ್ಷ ರಿಲೇಟಿವ್ ಒಂದಿಟ್ಟುಕೊಂಡು ಮಾತಾಡುವುದು ಯಾವುದು ಇಟ್ಕೊಳ್ತಿರೋ ಅದು ತಾನೇ ಮರಿಗೆ ಇಟ್ಕೊಳ್ಳುವುದೇನು ಇಟ್ಕೊಳ್ಳುವುದಕ್ಕೆ ಬಿಡಿಯಾಗಿ ಯಾವುದು ಉಳಿಯಲ್ಲ ಹಾಗೆ ನಾನು ಶಬ್ದಾದಿ ಶಬ್ದಾದಿಮತ್ ಕಾರ್ಯಂ ಕಾರಣಾತ್ಮನಹೀನಂ ಹೀನಂ ಜಗತ್ತೆಂಬುವ ಕಾರ್ಯ ಪರಮಾತ್ಮಕ್ಕಿಂತ ಬಿಡಿಯಾಗಿ ಎಂದಿಗೂ ಇರಲಿಲ್ಲ ಬಿಡಿಯಾಗಿದ್ದರೆ ಅದನ್ನು ಕಾರ್ಯ ಎಂದು ಹೇಳಬಹುದೇ ಸಿ ಲೌಕಿಕ ಉದಾಹರಣೆ ತಗೊಂಡು ಕಾರ್ಯ ಯಾವಾಗ ಹೇಳ್ತಿರಿ ಕಾರಣದಿಂದ ಹುಟ್ಟಿದಾಗ ಹುಟ್ಟುವಕ್ಕೆ ಮುಂಚೆ ಆಭರಣ ಹುಟ್ಟುವಕ್ಕೆ ಮುಂಚೆ ಆಭರಣಕ್ಕೆ ಏನು ಹೆಸರು ಆಭರಣಕ್ಕೆ ಹುಟ್ಟುವಕ್ಕೆ ಮುಂಚೆ ಚಿನ್ನವೇ ಹೆಸರು ಆಭರಣ ಹುಟ್ಟುವಕ್ಕೆ ಮುಂಚೆ ಆಭರಣ ಹೇಗಿತ್ತು ಚಿನ್ನ ಆಗಿತ್ತು ಆಭರಣ ಹುಟ್ಟುವಕ್ಕೆ ಮುಂಚೆ ಚಿನ್ನವೇ ಆಗಿತ್ತು ಮತ್ತೆ ಹುಟ್ಟಿದ ನಂತರ ಅಂದರೆ ಹುಟ್ಟಿದ್ದು ಯಾರಿಗೆ ನಿಮಗೆ ಚಿನ್ನದ ಚಿನ್ನ ದೃಷ್ಟಿಗೆ ಹುಟ್ಟಿತ ಏನಾದರೂ ದೃಷ್ಟಿಗೆ ಏನಾದರೂ ಹುಟ್ಟಿತ ಏನೂ ಹುಟ್ಟಲಿಲ್ಲ ಮತ್ತೆ ಏನದು ದೃಷ್ಟಿಗೆ ಆಭರಣ ಹುಟ್ಟಲಿಲ್ಲ ಮಹಾಕಾಶ ದೃಷ್ಟಿಕಿ ಘಟಾಕಾಶ ಹುಟ್ಟಲಿಲ್ಲ ನೋಡಿ ಮಹಾಕಾಶ ದೃಷ್ಟಿಕಿ ಘಟಾಕಾಶ ಹುಟ್ಟಲೇ ಇಲ್ಲ ಬರಿ ಹುಟ್ಟುವಕ್ಕೆ ಮುಂಚೆ ಯಾವ ಮಹಾಕಾಶವಿತ್ತೋ ಎಂದಿಗೂ ಮಹಾಕಾಶನೇ ಇದೆ ಹುಟ್ಟಲಿಲ್ಲ ಅಂದ್ರೇನು ಎಂದಿಗೂ ಮಹಾಕಾಶನೇ ಇದೆ ನಿಮಗೆ ಘಟಾಕಾಶ ಅನಿಸುತ್ತಾ ಇದ್ದರೂ ಮಹಾಕಾಶವೇ ಇದೆ ಘಟಾಕಾಶ ಅನಿಸುತ್ತಾ ಇದ್ದರೂ ಮಹಾಕಾಶವೇ ಇದೆ ಹಾಗೆ ಅಂದರೆ ನಿಮ್ಮ ಅನಿಸಿಕೆಯನ್ನು ಸೇರಿಸಿಕೊಂಡು ಬ್ರಹ್ಮದಲ್ಲೇ ನಿಮ್ಮ ಅನಿಸಿಕೆಯು ಬ್ರಹ್ಮದಲ್ಲ ಒಳಗೆ ಸೇರಿಕೊಂಡು ಬಿಟ್ಟಿದೆ ಅಂದರೆ ಬ್ರಹ್ಮದಲ್ಲಿ ನಿಮ್ಮ ಅನಿಸಿಕೆಯೂ ಬಿಡಿಯಾಗಿಲ್ಲ ಅನಿಸಿಕೆಯೂ ಬ್ರಹ್ಮನೇ ಅನಿಸಿಕೆಯು ಬ್ರಹ್ಮವೇ ಆಗಿದ್ದರೆ ಬ್ರಹ್ಮಗಿಂತ ಬಿಡಿಯಾಗಿ ಯಾವುದಿಲ್ಲ ಹಾಗೆ ಜಗತ್ತೆಂಬುದು ಬ್ರಹ್ಮದಲ್ಲೇ ಕಲ್ಪಿತವಾಗುವುದರಿಂದ ಆವ ಯಾವ ಬ್ರಹ್ಮದಲ್ಲಿ ಎಂದು ಹೇಳಿದ್ದೀವೋ ಈಗ ಬ್ರಹ್ಮಗಿಂತ ಬಿಡಿಯಾಗಿಲ್ಲ ಒಂದು ನೂರು ರೂಪಾಯಿದಿಂದ ಒಂದು ಐದು ರೂಪಾಯಿ ಹೊರಗೆ ತಂದರೆ ಈ ಐದು ಆ ನೂರಿನಿಂದಲೇ ಹೊರಗೆ ತೂರಿನಿಂದಲೇ ಅಡಕವಾಗಿದೆ ಆದ್ದರಿಂದ ನೂರು ಎಂದು ಹೇಳಿದ ಹಾಗೆ ಇನ್ನು ಐದು ಬಿಡಿಯಾಗಿಲ್ಲ ನೂರಿನಲ್ಲಿ ಅಡಕವಾಗೇ ಇದೆ ಹೇಗೆ ನೂರು ರೂಪಾಯಿ ಎಂದು ಹೇಳಿದ್ದರೆ ನೀವು ಹೇಳಿರುವ ಐದು ಹತ್ತು ಇಪ್ಪತ್ತು ಅದೆಲ್ಲ ನೂರಿನಲ್ಲಿ ಅಡಕವಾಗೇ ಇದೆ ಅದರಿಂದ ಸೃಷ್ಟಿ ಪ್ರಳಯ ಎಡೆದು ಬ್ರಹ್ಮದಲ್ಲೇ ಅಡಕವಾಗಿದೆ ಸೃಷ್ಟಿ ಎಂಬುದು ಬ್ರಹ್ಮಕೆ ಹೆಸರು ಪ್ರಳಯ ಎಂಬುದು ಬ್ರಹ್ಮಕೆ ಹೆಸರು ಎರಡೂ ಅದರಲ್ಲೇ ಅಡಕವಾಗಿದೆ ಬಿಡಿಯಾಗಿಲ್ಲ ಹಾಗೆ ನೀವು ಐದು ಪ್ಲಸ್ ಐದು ಹತ್ತು ಎಂದು ತಿಳ್ಕೊಂಡರೆ ಆರು ಪ್ಲಸ್ ನಾಲ್ಕು ಏನು ಅಂದರೆ ಅದೇ ಹತ್ತು ನಿಮಗೆ ಗೊತ್ತಾ ಅಂದರೆ ಮೊದಲೇ ಗೊತ್ತು ನೀವು ಹತ್ತು ಮೊದಲೇ ನೋಡಿದ್ದೀಯಲ್ಲ ಹತ್ತು ಮೊದಲೇ ಗೊತ್ತಾದರೆ ಆ ಹತ್ತನ್ನು ನೀವು ಐದು ಪ್ಲಸ್ ಐದು ಹೇಳು ಆರು ಪ್ಲಸ್ ನಾಲ್ಕು ಹೇಳು ಏನಾದರೂ ವ್ಯತ್ಯಾಸವ ಒಂದೇ ಹತ್ತನ್ನು ಐದು ಪ್ಲಸ್ ಐದು ಹೇಳು ಆರು ಪ್ಲಸ್ ನಾಲ್ಕು ಹೇಳು ಏಳು ಪ್ಲಸ್ ಮೂಡು ಹೇಳು ನೀವು ಹೇಳುವ ಬಗೆ ಏನಾಗಿದ್ದರೂ ಹೇಳುವುದು ಹತ್ತನ್ನೇ ಅವ್ರಿಗೆ ನಿನಗೆ ಎಷ್ಟು ನಿನಗೆ ಎಷ್ಟು ರೂಪಾಯಿ ಬೇಕಪ್ಪ ಅಂದರೆ ಐದು ಪ್ಲಸ್ ಐದು ಬೇಕು ಆಯಿತು ಇವರು ಹೇಳಿದ ನಾನು ಏಳು ಪ್ಲಸ್ ಮೂರು ಕೊಡ್ತೀನಿ ಇವ್ರೇನು ಹೇಳ್ತಾರೆ ಅಯ್ಯೋ ಬೇಡಪ್ಪ ಏಳು ಪ್ಲಸ್ ಮೂಡು ಬೇಡ ನನಗೆ ಐದು ಪ್ಲಸ್ ಐದು ಬೇಕು ಏನರ್ಥ ಐದು ಪ್ಲಸ್ ಐದು ಹೇಳುವ ಬಗೆಯ ಏಳು ಪ್ಲಸ್ ಮೂಡು ಹೇಳುವ ಬಗೆ ಕೊಡುವುದಷ್ಟೇ ಏನಾದರೂ ವ್ಯತ್ಯಾಸ ಆಯಿತಾ ಕೊಡೋದು ಅದೇ ಹಾಗೇ ಒಂದೇ ಬ್ರಹ್ಮವನ್ನು ನೀವು ಅವ್ಯಕ್ತ ಹೇಳಿದ್ದೀರಿ ವ್ಯಕ್ತ ಹೇಳಿದ್ದೀರಿ ನೀವು ಸೆವೆನ್ ಪ್ಲಸ್ ಏಳು ಪ್ಲಸ್ ಮೂರು ಹೇಳು ಅಥವಾ ಐದು ಪ್ಲಸ್ ಐದು ಹೇಳು ಏನು ವ್ಯತ್ಯಾಸ ಇರುವುದಾದ ಹತ್ತೆ ಹತ್ತಕ್ಕಿಂತ ಬಿಡಿಯಾಗಿ ಯಾವುದಿಲ್ಲ ಹತ್ತಿನಲ್ಲೇ ನೀವು ಹೇಳಿದ್ದೆಲ್ಲ ಅದರಲ್ಲಿ ಅಡಕವಾಗಿದೆ ಒಟ್ಟು ಹತ್ತು ನೋಡು ಒಟ್ಟು ಹತ್ತಿನಲ್ಲಿ ನೀವು ಏನು ಹೇಳಿದರೆ ಏನು ವ್ಯತ್ಯಾಸ ಐದು ಪ್ಲಸ್ ಐದು ಹೇಳ್ತಿರೋ ಆರು ಪ್ಲಸ್ ನಾಲ್ಕು ಹೇಳ್ತಿರೋ ಏನು ವ್ಯತ್ಯಾಸ ಆರು ಪ್ಲಸ್ ನಾಲ್ಕು ಬೇಕಾ ನಿಮ್ಗೆ ಐದು ಪ್ಲಸ್ ಐದು ಬೇಕಾ ಒಬ್ಬರು ಕೇಳಿದ ವಾಲ್ಮೀಕಿ ರಾಮಾಯಣದಲ್ಲಿ ಇದೆಲ್ಲ ಸಂಸ್ಕೃತ ಸ್ಟೈಲ್ ಅವನ ಹೇಳ್ತಾನೆ ಹದಿನಾಲ್ಕು ವರ್ಷ ರಾಮಚಂದ್ರ ಹೋಗಬೇಕು ಎಂದು ಕೈಕೇಯಿ ಹೇಳುವಾಗ ನವಪಂಚ ವರ್ಷಾಣಿ ಒಂಬತ್ತು ಪ್ಲಸ್ ಫೈವ್ ಹೋಗಬೇಕು ಏಕೆಂದರೆ ಛಂದಸ್ಸು ಅಲ್ಲಿ ಹೊಂದದಿದ್ದರೆ ಚತುರ್ದಶ ಎಂದು ಛಂದಸ್ಸು ಹೊಂದದಿದ್ದರೆ ಸಂಸ್ಕೃತ ಶೈಲಿ ಏನೆಂದರೆ ಆ ಸಂಖ್ಯೆಯನ್ನು ಬಿಡಿಸಿ ಹೇಳ್ತಾರೆ ನವಪಂಚ ವರ್ಷಾಣಿ ಸಪ್ತಚ ವರ್ಷಾಣಿ ಚತುರ್ದಶ ಸಪ್ತಸಪ್ತ ಚವರ್ಷಾಣಿ ನವಪಂಚ ವರ್ಷಾಣಿ ನೀವು ನವಪಂಚ ಹೇಳ್ಕೊ ಸಪ್ತಸಪ್ತ ಹೇಳ್ಕೊ ಹೇಳುವ ಚತುರ್ದಶ ಹೇಳ್ಕೊ ಹೇಳುವುದಾದೇ ಈ ಮೂರು ವಸ್ತುಗಳು ನೋಡಿ ಸಪ್ತ ಸಪ್ತ ಏಳು ಏಳು ನವಪಂಚ ಒಂಬತ್ತು ಐದು ಅಥವಾ ಹದಿನಾಲ್ಕು ಈ ಮೂರರಲ್ಲಿ ಏನು ವ್ಯತ್ಯಾಸ ಹೇಳು ಈ ಮೂರರಲ್ಲಿ ಏನು ವ್ಯತ್ಯಾಸ ಕಾರ್ಯ ಕಾರಣ ಅಂದರೆ ಅಷ್ಟೇ ಕಾರ್ಯಕ್ಕೆ ಕಾರಣಕ್ಕೇನು ವ್ಯತ್ಯಾಸ ಇಲ್ಲ ಕಾರ್ಯವೇ ಕಾರಣ ಕಾರಣವೇ ಕಾರ್ಯ ಅಂದ್ರೇನು ಸೆವೆನ್ ಪ್ಲಸ್ ಸೆವೆನ್ ಹೇಳಿದ್ದರೂ ಒಂಬತ್ತು ಪ್ಲಸ್ ಐದು ಹೇಳಿದ್ದರೂ ಒಂದೇ ಅರ್ಥ ಒಂಬತ್ತು ಐದು ನವ ಪಂಚ ಹೇಳುವಲ್ಲಿ ಸಪ್ತ ಸಪ್ತ ಹೇಳಲಿ ಒಂದೇ ಅರ್ಥ ಹಾಗೇ ಇದೆಲ್ಲವೂ ಕಲ್ಪಿತ ದೃಷ್ಟಿ ಹೊರತು ಇರುವ ವಸ್ತುವಿನಲ್ಲಿ ವ್ಯತ್ಯಾಸವಿಲ್ಲ ಹಾಗೆ ಜಗತ್ತೆಂಬುದು ಇನ್ನು ಮೇಲೆ ಇಲ್ಲ ಬ್ರಹ್ಮಕ್ಕೆ ಇನ್ನೊಂದು ಹೆಸರು ಅವ್ಯಕ್ತ ಎಂಬುದು ಬ್ರಹ್ಮಕೇ ಹೆಸರು ವ್ಯಕ್ತ ಎಂಬುದು ಬ್ರಹ್ಮಕೇ ಹೆಸರು ಅಂದರೆ ಅವ್ಯಕ್ತ ವ್ಯಕ್ತ ಎರಡೂ ಇಲ್ಲ ಇರೋದೇ ಬ್ರಹ್ಮ ಹೀಗೆ ತೇನ ನಶಕ್ಯತೆ ವಕ್ತು ಪ್ರಾಗುತ್ಪತ್ತೆ ರಸತ್ ಕಾರ್ಯಮಿತಿ ಅದರಿಂದ ಯಾವುದೇ ಪ್ರಪಂಚ ಇರಲಿಲ್ಲ ಹೊಸದಾಗಿ ಹುಟ್ಟಿತು ಹೇಳೋಕ್ಕಾಗಲ್ಲ ಏಕೆಂದರೆ ಹೊಸ ಎಂಬುದೇ ಇಲ್ಲ ಹಿಂದೆ ಅದೇ ಇತ್ತು ಈಗಲೂ ಅದೇ ಇದೆ ಏನಪ್ಪ ಹಿಂದೆ ಎಷ್ಟಿತ್ತು ರೂಪಾಯಿ ಹಿಂದೆ ಹಿಂದೆ ಸಪ್ತ ಸಪ್ತ ಏಳು ಪ್ಲಸ್ ಏಳಿತ್ತು ಎಂದು ಹೇಳಿದ ಈಗ ಎಷ್ಟಿದೆ ಈಗ ಸ್ವಲ್ಪ ಬದಲಾಯಿಸುತ್ತೆ ಆ ಎಷ್ಟಿದೆ ಹೇಳುವ ಈಗ ಒಂಬತ್ತು ಐದು ಆಯಿತು ಒಂಬತ್ತು ಪ್ಲಸ್ ಐದು ಓ ಆಗ ಅಷ್ಟು ಬದಲಾವಣೆ ಆಯಿತಾ ಮೊದಲು ಸೆವೆನ್ ಪ್ಲಸ್ ಸೆವೆನೇ ಇತ್ತು ಏಳು ಪ್ಲಸ್ ಏಳು ಇತ್ತು ಈಗ ಒಂಬತ್ತು ಪ್ಲಸ್ ಆಯಿತಾ ಅಯ್ಯೋ ಇಷ್ಟು ಬದಲಾವಣೆ ಆಯಿತಾ ಬದಲಾವಣೆ ಆಯಿತಾ ಎಷ್ಟು ಬದಲಾವಣೆ ಆಯಿತಲ್ಲ ಅಷ್ಟೇ ಇದೆ ಅದರಿಂದ ಕಾರಣದಿಂದ ಕಾರ್ಯ ಹುಟ್ಟಿತು ಅಂದರೆ ಏನಾಯ್ತು ಏನಾಗಲೇ ಇಲ್ಲವೇ ಸುಮ್ಮನೆ ನಿಮ್ಮ ಮನಸ್ಸು ಏನೇನೋ ಓಹಿಸ್ಕೊಳ್ತಾ ಇದೆ ಅದೇ ಹಾಗೆ ಅದೇ ಬ್ರಹ್ಮವಾಗಿದೆ ಅದ್ವಿತೀಯ ಚೈತನ್ಯಕ್ಕಿಂತ ಚೈತನ್ಯವೇ ಅರಿವುಗಳು ಅರಿವುಗಳನ್ನೇ ಜಗತ್ತು ಹೇಳಿದ್ದೀವಿ ಜಗತ್ತೆಂದರೆ ಎಲ್ಲ ಅರಿವುಗಳೇ ಅರಿವುಗಳೆಲ್ಲ ಒಂದೇ ಅರಿವು ಒಂದೇ ಅರಿವಿಗೆ ನೀವೇನೇ ಹೇಳು ಅದೇ ಅದು ಏನು ವ್ಯತ್ಯಾಸವಿಲ್ಲ ಹಾಗೆ ಈಗ ಮುಂದುವರಿಯೋಣ ಇತಶ್ಚ ಕಾರಣಾತ್ ಅನನ್ಯತ್ವಂ ಯಾಕಂದರೆ ಜನರು ಇಷ್ಟೆಲ್ಲ ಏಕೆ ಹೇಳ್ತಾ ಇದ್ದೀವಿ ಅಂದರೆ ಇದೆಲ್ಲ ಮನನ ನಿಧಿಧ್ಯ ಕೆಲವೊಮ್ಮೆ ಹೇಳ್ತೀವಿ ಕೆಲವೊಮ್ಮೆ ತಾನೇ ಮಾಡಿಕೊಳ್ಳಬೇಕಾಗ್ತದೆ ಯಾಕಂದರೆ ನಿಧಿಧ್ಯಸನದಲ್ಲಿ ಮಾಡತಕ್ಕದ್ದು ಹೆಚ್ಚಿಲ್ಲ ಶ್ರವಣ ಮನನ ಚೆನ್ನಾಗಿ ನಡೆದರೆ ನಿಧಿಧ್ಯ ಗೊತ್ತಾಗಿ ಹೇಳಬೇಕಾಗಿಲ್ಲ ಶ್ರವಣ ಮನನ ಮಾಡದಿದ್ದರೆ ಒಂದು ನಿಧಿಧ್ಯ ಕುರಿತು ಹೇಳಲ್ಲ ನಾನೊಂದು ಜನರು ಹೇಳ್ತಾರೆ ನನಗೆ ವೇದಾಂತ ಪುಸ್ತಕ ನಾನೇ ಓದ್ಕೊಂಡೆ ಗುರುಗಳೇ ನನಗೆ ನಿಧಿಧ್ಯಾಸನ ಹೇಳಿ ಅಂತ ಈಗ ನೋಡಿ ಇದು ಮೋಸ್ಟ್ ಮೂರ್ಖ ಪ್ರಶ್ನೆ ಇದು ನನಗೆ ಮಹಾ ಇರಿಟೇಟ್ ಆಗ್ತದೆ ಈ ಪ್ರಶ್ನೆ ನೋಡಿದ್ದ ಶ್ರವಣ ಮನನ ಮಾಡಿದ್ದರೆ ನಿಧಿಧ್ಯಾಸನ ತಾನೇ ಗೊತ್ತಾಗ್ತದೆ ನೀವು ಶ್ರವಣ ಮನನ ಮಾಡದಿದ್ದರೆ ಎಷ್ಟು ಹೇಳಿದ್ದರೂ ನಿಧಿಧ್ಯಾಸನ ಗೊತ್ತಾಗಲ್ಲ ಹೇಳಕ್ಕಿ ಆಗಲ್ಲ ಗೊತ್ತು ಆಗಲ್ಲ ಶ್ರವಣ ಮನನ ಮಾಡಿದ್ದರೆ ನಿಧಿಧ್ಯಾಸನ ತಾನೇ ಗೊತ್ತಾಗ್ತದೆ ಈಗ ನಮ್ಮ ಪಾಠ ಕೇಳಲಿ ನಿಮಗೆ ನಿಧಿಧ್ಯಸನವೇನೋ ತಾನೇ ಗೊತ್ತಾಗ್ತದೆ ನಾವು ಮನನದಿಂದ ಯಾವ ಸ್ವತಃ ಸಿದ್ಧ ಅನುಭವವನ್ನು ಹೇಳ್ತಾ ಇದ್ದೀವೋ ಆ ಅನುಭವವನ್ನು ನೆನಪಿಸಿಕೊಂಡು ಅದರಲ್ಲೇ ನಿಂತಿರುವುದಷ್ಟೆ ಇದನ್ನು ನೀವು ಶ್ರವಣ ಮರಣ ಮಾಡದಿದ್ದರೆ ನಿಧಿಧ್ಯ ಅಂದರೆ ಏನು ಹೇಗೆ ಮಾಡುವುದು ಹೇಗೆ ಹೇಳೋಕ್ಕಾಗ್ತದೆ ಅದರಿಂದ ಶ್ರವಣ ಮರಣ ಮಾಡದಿದ್ದರೆ ನಿಧಿದ್ಯಾಸನ ಅರ್ಥವಾಗಲ್ಲ ಶ್ರವಣ ಮರಣ ಮಾಡದಿದ್ದರೆ ಹೇಳಬೇಕಾಗಿಲ್ಲ ತಾನೇ ಗೊತ್ತಾಗಿಬಿಡ್ತದೆ ಆದ್ದರಿಂದ ನಿಧಿದ್ಯಾಸನ ಎಂಬುದು ಯಾರು ಹೇಳಕ್ಕಾಗಲ್ಲ ಯಾರು ಹೇಳೋಕ್ಕಾಗಲ್ಲ ಅದು ತಾನೇ ತಾನು ಗೊತ್ತಾಗತಕ್ಕದ್ದು ಮಾಡತಕ್ಕದ್ದೇ ಹೊರತು ಇನ್ನೊಬ್ಬರು ಹೇಳಕ್ಕೆ ಜನರು ಹೇಳ್ತಾರೆ ನಿಧಿದ್ಯಾಸನ ಹೇಳಿ ನಿಧಿದ್ಯಾಸನ ಹೇಳಿ ಶ್ರವಣ ಎಲ್ಲ ಆಯಿತು ನನಗೆ ನಿಧಿದ್ಯಾಸನೇ ಅರ್ಥವಾಗ್ತಾ ಇಲ್ಲ ಎಲ್ಲ ಅರ್ಥವಾಯಿತು ನಿಮ್ಮ ಶ್ರವಣ ಮನಣವು ಮೂರ್ಖ ಮನನ ಅದು ಶ್ರವಣ ಅಲ್ಲ ಅದು ಮನಣ ಅಲ್ಲ ನೀವು ಶ್ರವಣ ಮನಣವನ್ನು ನಿಮ್ಮ ಕಸಗುಂಡಿಗೆ ಹಾಕಿ ಮತ್ತೊಂದು ಸಲ ಕೇಳಿ ಇದು ಕೇಳಲ್ಲಮ್ಮ ನಾನು ಅಷ್ಟು ಕೇಳಿದೆ ದಶೋಪನಿಷತ್ತು ಭಾಷ್ಯ ಕೇಳಿದೆ ನಾನು ಮತ್ತೇನು ಏನು ಹೇಳ್ತಾರೆ ಶ್ರವಣವೆಲ್ಲ ಆಯಿತು ಈಗ ಮತ್ತೆ ಹೇಳಬೇಡಿ ಜನರು ಏನು ಹೇಳ್ತಾರೆ ನನಗೆ ನಿಧಿಧ್ಯ ಬೇಕು ಎಂದು ಹೇಳ್ತಾರೆ ಶ್ರವಣ ಮರಣ ಮತ್ತೆ ಹೇಳಬೇಡಿ ನಮಗೆಲ್ಲ ಆಯಿತು ಶ್ರವಣ ಮರಣ ನಿಧಿಧ್ಯ ಮಾತ್ರ ಕೇಳಿ ನ ಈಗ ಇಂಥ ಮೂರ್ಖರು ಏನು ಹೇಳ್ತಾರ ಗೊತ್ತಾ ನಮ್ಮ ನಮ್ಮ ಗುರುಗಳಿಂದೆಲ್ಲ ಕಲ್ತಿದ್ದೀವಿ ಅಂತ ಬರ ಗುರುಗಳನ್ನೇ ಕೇಳು ಅಮ್ಮ ನಮ್ಮ ಗುರುಗಳು ದೊಡ್ಡ ಗುರುಗಳು ಅಯ್ಯೋ ಅವರನ್ನು ಕೇಳೋದಂದರೆ ನಿಮಗೆ ಭಯ ಎಂದು ಹೇಳಿದೆ ಏನಪ್ಪ ಯಾರನ್ನು ಗುರುವಾಗಿ ಮಾಡಿಕೊಂಡಿದ್ದೀವೋ ಆ ಗುರುಗಳಿಂದ ನಿಮಗೆ ಎಷ್ಟು ಭಯ ಇದೆ ಅಂದರೆ ನಿಮಗೆ ಪ್ರಶ್ನೆ ಮಾಡೋಕ್ಕಾಗಲ್ಲ ನಿಮಗೆ ಪ್ರಶ್ನದಿಂದ ಅವರು ಉತ್ತರವೂ ಹೇಳೋಕ್ಕಾಗಲ್ಲ ನೀವು ಪ್ರಶ್ನೆ ಮಾಡೋಕ್ಕಾಗಲ್ಲ ಅವರು ಗುರು ಏಕೆ ಆಗಿದ್ದಾನಪ್ಪ ನೀವು ಏಕೆ ಮಾಡಿಕೊಂಡಿದ್ದಿ ಗುರು ಗುರುಗಳ ಜೊತೆಗೆ ಹೆದರಿಕೆ ಇದ್ದು ನೋಡಿ ಮಗು ಹುಟ್ಟಿದ ತಾಯಿಗೆ ಅವ್ರ ಮಗು ಎಷ್ಟು ಹೆದ್ರುಕೊಂಡ ಅಂದರೆ ಆ ತಾಯಿ ಹಾಲೇ ಕುಡಿಯಲ್ಲ ಅಂದರೆ ಮರ ಅವ್ರ ಮಗು ಆಗುತ್ತಾನ ತಾಯಿಗೆ ಆ ಹುಟ್ಟಿದ ಮಗು ತಾಯಿಗೆ ಮಗು ಆಗುತ್ತಾನ ಅಮ್ಮ ಎಷ್ಟು ಹೆದರ್ಕೊಳ್ತಾನಂದ್ರೆ ಅಮ್ಮೋ ತಾಯಿ ಅಂದರೆ ತಾಯಿ ಹತ್ತಿರ ಹೋಗಲ್ಲ ನಾನು ಅಯ್ಯೋ ನಾನು ಹಾಲು ಕುಡಿಯಲ್ಲ ಮರ ಅವ್ರ ಮಗು ಆಗುತ್ತಾನ ಯಾರು ನಿಮ್ಮ ಗುರುಗಳ ಹತ್ತಿರ ಹೋಗಕ್ಕಾಗಲ್ಲವೋ ಪ್ರಶ್ನೆ ಮಾಡೋಕ್ಕಾಗಲ್ಲವೋ ಕಲಿಯಕ್ಕಾಗದಿದ್ದರೆ ಅವರ ಗುರುವೂ ಅಲ್ಲ ನೀನು ಶಿಷ್ಯನೂ ಅಲ್ಲ ಆ ಗುರು ಶಿಷ್ಯ ಎಂದು ಹೇಳಿಕೊಳ್ಳುವುದು ಹೇಗೆ ಜನರು ಯಾರೋ ಗುರುಗಳನ್ನು ಮಾಡ್ಕೊಳ್ತಾರೆ ನಮ್ಮ ದೊಡ್ಡ ಗುರುಗಳಿದ್ದಾರೆ ನಮ್ಮ ಗುರುಗಳು ತುಂಬ ದೊಡ್ಡವರು ತುಂಬ ದೊಡ್ಡವರು ಮರಿ ಏನು ಬೇಕು ನನಗೆ ನನಗೆ ನಿದ್ಯಾಸನ ಹೇಳಬೇಕು ಮರಿ ಶ್ರವಣ ಮನ ಶ್ರವಣ ಮನ ನಮ್ಮ ಗುರುಗಳು ಹೇಳ್ಕೊಟ್ಟರು ಮರ ಅದೇ ಗುರುಗಳನ್ನು ಕೇಳಬುತ್ತ ಅಲ್ಲೇ ಯಾವ ಗುರುಗಳು ನಿಮಗೆ ಶ್ರವಣ ಮರಣ ಮಾಡಿಸಿದ ನಂತರ ನಿನಗೆ ನಿಧಿತ್ಯಾಸನ ಏನೋ ಗೊತ್ತಾಗ್ತಾ ಇಲ್ಲ ಅಂದರೆ ಆ ಶ್ರವಣವೇ ಅಲ್ಲ ಅದು ಅದು ಮರಣವೇ ಅಲ್ಲ ಮತ್ತೆ ಹೇಳ್ತಾರೆ ಶ್ರವಣಮನ್ನ ಎಲ್ಲ ಆಯಿತು ನಿಧಿಧ್ಯಾಸನ ಒಂದೇ ಗೊತ್ತಾಗ್ತಾ ಇಲ್ಲ ಅವರಿಗೆ ಶ್ರವಣಮನ್ನ ಎಲ್ಲ ಆಯ್ತಂತೆ ನಿಧಿಧ್ಯಾಸನ ಒಂದೇ ಗೊತ್ತಾಗ್ತಾ ಇಲ್ಲ ಈಗ ಗೊತ್ತಾಯ್ತ ನಾನು ಹೇಳಿದ್ದೆ ಆ ಮಾತುಕೆ ಆ ಏನರ್ಥವೋ ಅರ್ಥವಿಲ್ಲದ ಅವಿವೇಕ ಅದಕ್ಕೆ ಅರ್ಥವೇ ಇಲ್ಲ ಆದ್ದರಿಂದ ನಾವು ಮನ ಶ್ರವಣ ಅಂದರೆ ಶಬ್ದಾರ್ಥ ಅಂದ್ಕೊಂಡು ಬಿಟ್ಟರು ಶಬ್ದಕ್ಕೆ ಅರ್ಥ ಅಂದ್ಕೊಂಡು ಬಿಟ್ಟರು ನಿಜವಾಗಿ ಶ್ರವಣದಲ್ಲಿ ಪ್ರಕ್ರಿಯಾ ಚಿಂತನಗಳು ಅಡಕವಾಗುತ್ತವೆ ಪ್ರಕ್ರಿಯಾ ಚಿಂತನ ಅಂದರೆ ಅವಸ್ಥಾತ್ರಯ ವಿವೇಕ ದೃಗ್ಧ ವಿವೇಕ ಪಂಚಕೋಶ ವಿವೇಕ ಕಾರ್ಯಕಾರಣ ವಿವೇಕ ಸಾಮಾನ್ಯ ವಿಶೇಷ ವಿವೇಕ ಈ ಅಧ್ಯಾರೋಪಪವಾದ ರೂಪವಾಗಿರುವ ವಿವಿಧ ಪ್ರಕ್ರಿಯೆಗಳಿವೆಯಲ್ಲ ಇವೆಲ್ಲವೂ ಮನನ ಎಂದು ಹೇಳ್ತೀವಿ ಮನನ ಎಂದು ಹೇಳಿದ್ದರೆ ಶ್ರವಣದಲ್ಲಿ ಈ ಪ್ರಕ್ರಿಯೆಗಳು ಬರಲ್ಲವ ಹೇಳಿ ಶ್ರವಣದಲ್ಲಿ ಈ ಪ್ರಕ್ರಿಯೆಗಳು ಬರಲ್ಲವಾ ಬರುತ್ತವೆ ಮತ್ತೆ ಮರಿ ಮತ್ತೆ ಮರಣ ಏನು ಶ್ರವಣದಲ್ಲಿ ನೋಡಿ ಈಗ ಹೇಳ್ತೀನಿ ನೋಡಿ ಶ್ರವಣದಲ್ಲಿ ಮನನ ಅಡಕವಾಗಿದೆ ಏಕೆಂದರೆ ಉಪನಿಷತ್ತುಗಳಲ್ಲಿ ಪ್ರಕ್ರಿಯೆಗಳು ಅವಸ್ಥಾತ್ರಯ ಪ್ರಕ್ರಿಯೆ ಕಾರ್ಯಕಾರಣ ಪ್ರಕ್ರಿಯೆ ಮುಂತಾದ ಪ್ರಕ್ರಿಯೆಗಳು ಶ್ರವಣದಲ್ಲಿ ಅಡಕವಾಗೇ ಇವೆ ಮತ್ತು ಮರಣ ಏನು ಆ ಪ್ರಕ್ರಿಯೆಗಳನ್ನು ಇಟ್ಟುಕೊಂಡು ಮತ್ತೆ ಚಿಂತನೆ ಮಾಡುವುದನ್ನು ಮರಣ ಹೇಳ್ತೀವಿ ಮರದೇ ಶ್ರವಣದಲ್ಲಿ ಆಯ್ತಲ್ಲ ಶ್ರವಣದಲ್ಲಿ ಒಂದು ಸಲ ಆಗಿದ್ದು ಸ್ವಲ್ಪ ಆಗಿದ್ದು ಆ ಕೆಲವು ಪ್ರಕೃತಿ ಶ್ರವಣದಲ್ಲಿ ಇನ್ನು ಗುರು ಶಿಷ್ಯ ಪುರುಷಾರ್ಥ ಮೋಕ್ಷ ಅದೆಲ್ಲ ಹೇಳ್ತೀವಿ ಪ್ರಕ್ರಿಯೆ ಜೊತೆಗೆ ಇನ್ನು ಅನೇಕ ವಿಷಯಗಳನ್ನು ಹೇಳ್ತೀವಿ ಮನನದಲ್ಲಿ ಏನು ಮಾಡ್ತೀವಿ ಅಂದರೆ ಆ ಪ್ರಕ್ರಿಯೆಗಳನ್ನಿಟ್ಟುಕೊಂಡು ಹೆಚ್ಚಿನ ಸಲ ಮಾಡ್ತೀವಿ ಅಂದರೆ ಸೆಲೆಕ್ಟೆಡ್ ಪೋರ್ಷನ್ ಕೆಲವು ಅಂಶಗಳನ್ನು ತಗೊಂಡು ಅವುಗಳನ್ನು ಹೆಚ್ಚಿನ ಸಲ ಮಾಡ್ತೀವಿ ಅಷ್ಟೇ ಶ್ರವಣಕ್ಕೆ ಮನನಕ್ಕೇನು ವ್ಯತ್ಯಾಸ ಶ್ರವಣ ಅಂದರೆ ಇಡೀ ಉಪನಿಷತ್ತಿನ ಶ್ರವಣ ಶ್ರವಣ ಆ ಪ್ರಕ್ರಿಯೆಗಳನ್ನೇ ಇಟ್ಟುಕೊಂಡು ಮತ್ತೆ ಮತ್ತೆ ಸೂಕ್ಷ್ಮವಾಗಿ ಆಳವ್ ಅಂದರೆ ಆಳವಾಗಿ ನೋಡುವುದು ಮನನ ಮತ್ತು ನಿಧಿಧ್ಯಾಸನ ಏನು ಪ್ರಕ್ರಿಯಾ ಚಿಂತನದಲ್ಲಿ ಏನು ಸಜೆಷನ್ ಇದೆಯೋ ಪ್ರಕ್ರಿಯಾ ಚಿಂತನ ಮಾಡುತ್ತಾ ಮಾಡುತ್ತಾ ಇರುವಾಗ ಏದು ಅನುಭವವನ್ನು ಸೂಚಿಸ್ತಾ ಇದೆಯೋ ಆ ಅನುಭವದ ಸೂಚನೆ ಇಟ್ಕೊಂಡು ಆ ಅನುಭವದಲ್ಲಿ ನಿಂತಿರುವುದೇ ನಿಧಿಧ್ಯ ಅಂದರೆ ನಿಧಿಧ್ಯ ಮರಣದಲ್ಲೇ ಅಡಕವಾಗಿದೆ ಮರಣ ಶ್ರವಣದಲ್ಲೇ ಅಡಕವಾಗಿದೆ ಶ್ರವಣದಲ್ಲಿದೆ ಆ ಇದ್ದನ್ನೇ ಸ್ವಲ್ಪ ಬಿಡಿಯಾಗಿಟ್ಟುಕೊಂಡು ಸ್ವಲ್ಪ ಗಟ್ಟಿಯಾಗಿ ಹೆಚ್ಚಿನ ಸಲ ಮಾಡುವುದೇ ಮನನ ಅಲ್ಲವೇ ಮ ನಿಧಿತ್ಯಾಸನ ಏನು ಆ ಮನನದಲ್ಲಿ ಕೆಲವು ಡೀಟೇಲ್ ಆರ್ಗ್ಯುಮೆಂಟ್ ಬಿಟ್ಟು ಮನನದ ಒಂದು ನೇರ ತಾತ್ಪರ್ಯ ಇದೆ ನೋಡಿ ಆ ತಾತ್ಪರ್ಯ ಇಟ್ಟುಕೊಂಡು ಅಲ್ಲೇ ನಿಲ್ಲುವುದು ಮನನದ ತಾತ್ಪರ್ಯ ಶ್ರವಣದ ಏಕದೇಶವು ರಿಪೀಟ್ ಮಾಡುವುದು ಮನನ ಮನನದ ತಾತ್ಪರ್ಯ ಇದೆ ನೋಡಿ ಬ್ರಹ್ಮಸ್ವರೂಪ ಆ ಸ್ವರೂಪ ಕಡೆಗೆ ಇಟ್ಟು ಅಲ್ಲೇ ನಿಲ್ಲುವುದು ಅಂದರೆ ಮನನದಲ್ಲಿ ಒಂದೊಂದು ಕೋಶಗಳು ನಿಷೇಧ ಮಾಡ್ತೀರಿ ಅಲ್ಲವೇ ಕಾರ್ಯವನ್ನು ನಿಷೇಧ ಮಾಡಿ ಕಾರಣ ಜೊತೆಗೆ ಒಟ್ಟು ಮಾಡ್ತೀರಿ ಒಂದೊಂದು ಒಂದೊಂದು ಅವಸ್ಥೆಯನ್ನು ಸಾರಿ ಅವಸ್ಥಾತ್ರೆಯ ವಿವೇಕದಲ್ಲಿ ಒಂದೊಂದು ಅವಸ್ಥೆಯನ್ನು ನಿಷೇಧ ಮಾಡಿದ್ದು ನಿಧಿಧ್ಯಾಸನದಲ್ಲಿ ಒಟ್ಟು ಅವಸ್ಥೆಗಳನ್ನು ನಿಷೇಧ ಮಾಡಿ ಬ್ರಹ್ಮದಲ್ಲಿ ನಿಲ್ಲುವುದು ಅಷ್ಟೇ ಈಗ ಒಂದೊಂದು ಅವಸ್ಥಾ ನಿಧಾನವಾಗಿ ಮಾಡಬೇಕಾಗಿಲ್ಲ ಯಾಕಂದರೆ ಅದೆಲ್ಲ ಒಟ್ಟು ಒಂದು ಶಬ್ದದಲ್ಲಿ ಆಲ್ ಅವಸ್ಥೆಗಳು ತನ್ನಲ್ಲೇ ಕಲ್ಪಿತ ಹಾಗೆ ನೇರಾಗಿ ಹೇಳುವುದು ಅನುಭವ ದೃಷ್ಟಿಯಲ್ಲೇ ನಿಲ್ಲುವುದು ನಿಧಿದ್ಯಾಸನ ಒಟ್ಟು ಉಪದೇಶ ಮಾಡುವುದು ಶ್ರವಣ ಅದರಲ್ಲಿ ಕೆಲವು ಮುಖ್ಯವಾದ ಪ್ರಕ್ರಿಯೆಗಳನ್ನೇ ಬಿಡಿಯಾಗಿಟ್ಟುಕೊಂಡು ಮತ್ತೆ 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 ಮಾಡುವುದು ನಿಧಿದ್ಯಾ ಮನನ ಪ್ರಕ್ರಿಯೆಗಳನ್ನು ಮತ್ತೆ ಮತ್ತೆ ಮನನ ಮಾಡಿ 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 ಅದರ ಒಟ್ಟು ತಾತ್ಪರ್ಯ ಬ್ರಹ್ಮ ಸ್ವರೂಪಕ್ಕೆ ಬರ್ತೀವಲ್ಲ ಆ ಬರುವ ಸ್ವರೂಪದ ಲಾಸ್ಟ್ ಸ್ಟೇಜಿನಲ್ಲಿ ಆ ಸ್ವರೂಪದಲ್ಲೇ ನಿಂತಿರುವುದು ನಿಧಿಧ್ಯ ಅಷ್ಟೇ ಅಂದರೆ ಶ್ರವಣದ ಆಳವಾಗಿ ನೋಡುವುದೇ ಮನನ ಮನನದ ಕೊನೆಗಾಣುವುದೇ ನಿಧಿಧ್ಯ ಮನದ ಮನನದ ಫೈನಲ್ ಸ್ಟೇಜು ಏನು ಮಾಡ್ತೀರಿ ಮನನ ಮಾಡಿ 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 ಎಲ್ಲ ನಿಷೇಧ ಮಾಡಿ ಸ್ವರೂಪದಲ್ಲಿ ನಿಲ್ಲಿತೀವಲ್ಲ ಆ ಕೊನೆಯ ಲಾಸ್ಟ್ ಸ್ಟೇಜಿನಲ್ಲಿ ನಿಂತಿರುವುದೇ ನಿಧಿಧ್ಯ ಅಷ್ಟೇ ಆ ಲಾಸ್ಟ್ ಸ್ಟೇಜನ್ನೇ ಸ್ವಲ್ಪ ಹೆಚ್ಚಾಗಿ ಮಾಡ್ತೀವಿ ಅಷ್ಟೇ ಲಾಸ್ಟ್ ಸ್ಟೇಜ್ ಅವಸ್ಥೆಯನ್ನು ಬಿಡಿಸಿ ತನ್ನಲ್ಲೇ ನಿಲ್ಲುವುದು ಅದನ್ನೇ ಮತ್ತೆ ಮತ್ತೆ ಮಾಡ್ತೀವಿ ಆದ್ದರಿಂದ ಶ್ರವಣ ಮರಣ ನಿಧಿದ್ಯಾಸನ ಮೂರು ಬಿಡಿಯಾಗಿಲ್ಲ ನಿಧಿದ್ಯಾಸನ ಮರಣದಲ್ಲಿ ಅಡ್ಕವಾಗಿದೆ ಮರಣದಲ್ಲಿ ಸ್ವಲ್ಪ ಇದ್ದದ್ದನ್ನು ಸ್ವಲ್ಪ ಇನ್ನು ಹೆಚ್ಚಾಗಿ ಮಾಡ್ತೀವಿ ಅಷ್ಟೇ ರಿಪೀಟೆಡ್ ಆಗಿ ಮಾಡ್ತೀವಿ ಓಕೆ ಹಾಗೆ ಮನನವು ಶ್ರವಣದಲ್ಲಿ ಅಡಕವಾಗಿದೆ ಪ್ರಕ್ರಿಯಾ ಚಿಂತನ ಉಪನಿಷತ್ತುಗಳಲ್ಲಿಲ್ಲವ ಭಗವದ್ಗೀತೆಯಲ್ಲಿಲ್ಲವ ಪ್ರಕ್ರಿಯಾ ಚಿಂತನೆ ಇದೆ ಆದರೆ ಅಲ್ಲಿ ಒಂದು ಸಲ ಹೇಳ್ತಾರೆ ಮರಣದಲ್ಲಿ ಆ ಪ್ರಕ್ರಿಯಾ ಚಿಂತನ ಮಾತ್ರ ಇಟ್ಕೊಂಡು ರಿಪೀಟೆಡ್ಲಿ ಹೇಳ್ತೀವಿ ಅಷ್ಟೇ ಕೆಲವೊಮ್ಮೆ ಉಪನಿಷತ್ತಿನಲ್ಲಿಯೂ ರಿಪುಟೇಷನ್ ಕಂಡು ಬರ್ತದೆ ಮನನವೂ ಕಂಡು ಬರ್ತದೆ ನೀವು ಮುಂಡಕನೇ ತಗೋ ಕಠನೇ ತಗೋ ಅದೇ ಮರಣ ಮತ್ತೆ 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 ಉಪನಿಷತ್ತೇ ಮಾಡಿಸ್ತದೆ ಅಂದರೆ ಉಪನಿಷತ್ತು ಶ್ರವಣದಲ್ಲಿಯೂ ಮರಣ ಅಡಕವಾಗಿದೆ ನಿಧಿಧ್ಯಾಸನೂ ಅಡಕ ಅದರಿಂದ ಶ್ರವಣ ಮರಣ ನಿಧಿಧ್ಯಾಸನ ಬಿಡಿಯಾಗಿ ಹೇಳೋಕ್ಕಾಗಲ್ಲ ಒಂದು ಅಂಶ ಇಟ್ಕೊಂಡು ಸ್ವಲ್ಪ ಹೆಚ್ಚಿನ ಸಲ ಹೇಳುವುದು ಮರಣ ಮರಣ ಅದರ ತಾತ್ಪರ್ಯವನ್ನೇ ಹಿಡ್ಕೊಂಡು ಅಲ್ಲೇ ನಿಂತಿರುವುದು ಮಿಕ್ಕದೆಲ್ಲ ಬಿಟ್ಟು ಅಲ್ಲೇ 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 ನಿಂತಿರುವುದು ನಿರುದ್ಯಾಸನ ಅಷ್ಟೇ ಅದರಿಂದ ನಿರುದ್ಯಾಸನ ಅಂದರೆ ಏನು ಹೇಳ್ತೀರಿ ಎಲ್ಲ ಪ್ರಕ್ರಿಯೆಗಳ ತಾತ್ಪರ್ಯ ಇದೆ ನೋಡಿ ಬ್ರಹ್ಮತ್ವ ಜಗತ್ತೆಲ್ಲ ನಿಷೇಧ ಮಾಡಿ ಬ್ರಹ್ಮವಾಗಿ ನಿಲ್ಲುವುದು ಆ ಹಂತದಲ್ಲಿದ್ದು ಅಲ್ಲೇ ನಿಲ್ಲುವುದು ಅಷ್ಟೇ ಅಂದರೆ ಶಾಸ್ತ್ರದಲ್ಲಿ ಹೇಳಿರುವ ಬ್ರಹ್ಮವು ಬ್ರಹ್ಮ ಕಡೆ ದೃಷ್ಟಿಯನ್ನು ತಿರುಗಿಸಿತು ಶ್ರವಣ ಬ್ರಹ್ಮ ಕಡೆ ತಿರುಗಿಸ್ತದೆ ಮನನ ಬ್ರಹ್ಮದು ಅರ್ಧವಾಗಿ ಬ್ರಹ್ಮಕ್ಕೆ ತುಂಬ ಹತ್ತಿರವಾಗಿ ಬರುತ್ತಾನೆ ನಿಧಿತ್ಯಾಸನ ಅಲ್ಲೇ ನಿಲ್ಲುತ್ತಾನೆ ನೋಡಿ ಶ್ರವಣ ಏನು ಮಾಡ್ತದೆ ಬ್ರಹ್ಮ ಕಡೆಗೆ ತಿರುಗಿಸ್ತದೆ ಮರಣ ಏನು ಮಾಡ್ತದೆ ಅದರಲ್ಲಿ ಮುಂದುವರಿಸುತ್ತದೆ ನಿಧಿತ್ಯಾಸನ ಏನು ಮಾಡ್ತದೆ ಅಲ್ಲೇ ನಿಲ್ಲಿಸುತ್ತದೆ ಅಷ್ಟೇ ಮರಿ ಇದು ಶ್ರವಣದಲ್ಲಿ ಇಲ್ಲವಾ ಅಂದರೆ ಶ್ರವಣದಲ್ಲೇ ಇದೆ ಯಾರು ಶ್ರವಣದಲ್ಲಿ ನೀವು ಶ್ರವಣ ಕಾಲದಲ್ಲೇ ಶ್ರವಣ ಮಾಡುತ್ತಾ 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 ಅದರಲ್ಲೇ ಮರಣ ಸೇರಿಸಿಕೊಂಡು ಅದರಲ್ಲೇ ನಿಧ್ಯಾಸನ ಸೇರಿಸ್ಕೊಂಡರೆ ನೀವು ಬಿಡಿಯಾಗಿ ಮಾಡಬೇಕಾಗಿಲ್ಲ ಯಾರು ಶ್ರವಣದಲ್ಲಿ ಅಡಕ ಮಾಡಲಿಲ್ಲವೋ ಮರಣ ಬಿಡಿಯಾಗಿ ಮಾಡ್ತಾರೆ ನಿಧಿಧ್ಯ ಅಂದ್ರೇನು ಅನುಭವದಲ್ಲಿ ನಿಲ್ಲುವುದು ಅನುಭವದಲ್ಲಿ ನಿಲ್ಲುವುದು ಶ್ರವಣ ಕಾಲದಲ್ಲಿ ಆಗಲ್ಲವೇನು ಆಗುತ್ತದೆ ಮಾಡಿದರೆ ಆಗುತ್ತದೆ ಯಾರು ಮಾಡೋಕ್ಕಾಗಲಿಲ್ಲವೋ ಏಕೆಂದರೆ ಕೇಳುವಾಗ ಶಬ್ದಗಳು ಅರ್ಥಗಳು ರೂಪಗಳು ಇದರಲ್ಲೇ ಸಿಕ್ಕಾಕ್ಕೊಂಡು ಬಿಡ್ತಾರೆ ಅದರಿಂದ ಬಿಡಿಯಾಗಿ ಮಾಡು ಎಂದು ಹೇಳಿದ್ದೀವಿ ಉದಾಹರಣೆಗೆ ಹೇಳ್ತೀನಿ ನೋಡಿ ಒಬ್ಬನಿಗೆ ಒಂದು ಮಾತು ಹೇಳಿದೆ ಒಂದು ವಾಕ್ಯ ಕೆಲವರಿಗೆ ತಕ್ಷಣವೇ ಅರ್ಥವಾಯಿತು ಓ ಒಬ್ಬ ಸಂತೋಷ ಪಟ್ಕೊಂಡು ಅರ್ಥವಾಯಿತು ಅರ್ಥವಾಯ್ತು ಅರ್ಥ ಇನ್ನೊಬ್ಬರು ಹೇಳಿದ ಇದೇನು ಮತ್ತೆ ಕೇಳಿದ ಆದರೆ ಅದರಲ್ಲಿ ಕೆಲವು ಪದಗಳು ಅರ್ಥವಾಗಲಿಲ್ಲ ಈ ಪದಕ್ಕೇನರ್ಥ ಇದಕ್ಕೇನರ್ಥ ಇದು ಹೇಗೆ ಆಗುತ್ತದೆ ಎಂದು ಹೇಳಿದೆ ನಾನು ಅದೆಲ್ಲ ಬಿಡಿಸಿ 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 ಹೇಳಿದ್ದೆ ಹೇಳಿದ ನಂತರ ಆ ವಾಕ್ಯವನ್ನು ಮತ್ತೊಂದು ಸಲ ರಿಪೀಟ್ ಮಾಡಿದೆ ಮತ್ತೊಂದು ಸಲ ಹೇಳ್ತಾನೆ ಹೌದು ಅದು ನಿಜವನ್ನಿಸುತ್ತದೆ ಆದರೆ ಆದರೆ ಏನು ಸಂದೇಹವೇನು ಸಂದೇಹವೇನಿಲ್ಲ ನಿಜವೇ ಅನಿಸುತ್ತದೆ ಆದರೆ ಅಂದರೆ ಏನು ಅಂದರೆ ಆ ಅರ್ಥ ಹೊಳೆಯುತ್ತಾ ಇದೆ ಅದರಲ್ಲಿ ನಿಲ್ಲುತ್ತಾ ಇಲ್ಲ ಈಗ ಆವಾಗ ಹೇಳ್ತಿ ನಿಮಗೆ ಸ್ವಲ್ಪ ಅರ್ಥವಾಯಿತಲ್ಲ ಅದೇ ನೀವು ಏಕಾಗ್ರವಾಗಿ ಕೇಳು ಈಗ ಬೇರೆ ಏನು ಯೋಚನೆ ಮಾಡದೆ ಮನಸ್ಸು ಏಕಾಗ್ರತದಲ್ಲಿತ್ತು ಅಲ್ಲೇ ನಿಲ್ಲು ಅಲ್ಲೇ ನಿಲ್ಲು ಯಾವುದು ಸ್ವಲ್ಪ ಹೊಳೆಯಿತೋ ಝಲಕ ಹಾಗೆ ಆ ಝಲಕೆ ಸ್ಥಿರವಾಗಿ ಇಟ್ಕೋ ಝಲಕಾಗಿ ತೋರಿದ್ದನ್ನು ಸ್ಥಿರವಾಗಿಟ್ಕೊಳ್ಳುವುದೇ ನಿಧಿ ಇನ್ನೇನು ಈ ಶ್ರವಣ ಕಾಲದಲ್ಲಿ ಆಗಬಹುದು ಮರಣದಲ್ಲಿ ಆಗಬಹುದು ನಿಧಿಧ್ಯಾಸನದಲ್ಲಿ ಆಗಬಹುದು ಕೆಲವರಿಗೆ ಆ ಜಲಕನಲ್ಲಿ ನಿಂತಿರುವುದು ಶ್ರವಣ ಆಗಿ ಆಗಿಬಿಡಬಹುದು ಅದರಿಂದ ಆಗ್ರಹವಿಲ್ಲ ಶ್ರವಣ ಬಿಡಿ ಮರಣ ಬಿಡಿಯಾಗೆ ಮಾಡಬೇಕಾ ಶ್ರವಣದಲ್ಲೇ ಸೇರಿಸಬೇಕಾ ನಿಧಿಧ್ಯಾಸನ ಬಿಡಿಯಾಗಿ ಮಾಡಬೇಕಾ ಶ್ರವಣದಲ್ಲೋ ಮರಣದಲ್ಲೋ ಸೇರಿಸಬೇಕಾ ಆಗ್ರಹವಿಲ್ಲ ನಿಮ್ಮ ನಿಮ್ಮ ಮಾಡುವ ಪದ್ಧತಿಯಲ್ಲಿ ಆಗುತ್ತದೆ ನಿಮ್ಮ ಮನಸ್ಸಿನ ಸಂಸ್ಕಾರ ನಿಮ್ಮ ಮನಸ್ಸು ಎಷ್ಟು ಶುದ್ಧವಾಗಿದೆ ಎಷ್ಟು ಏಕಾಗ್ರವಾಗಿದೆ ಎಷ್ಟು ಗಟ್ಟಿ ವೈರಾಗ್ಯ ಇದೆ ಅದು ಅದರಿಂದ ನಿರ್ಭರವಾಗುತ್ತದೆ ಅದಕ್ಕೆ ಅನುಗುಣವಾಗಿ ನೀವು ಶ್ರವಣ ಕಾಲವೇ ಅಷ್ಟು ಸಂದೇಹ ನಿವೃತ್ತಿ ಮಾಡಿಕೊಂಡರೆ ಮರಣ ಅಲ್ಲೇ ಆಯಿತು ಪ್ರಕ್ರಿಯಾ ಚಿಂತನ ಅಲ್ಲೇ ಚೆನ್ನಾಗಿ ಮಾಡಿಕೊಂಡರೆ ಶ್ರವಣ ಕಾಲದಲ್ಲೇ ಅದರಲ್ಲೇ ಮರಣ ಅಡಕವಾಯಿತು ಆ ಪ್ರಕ್ರಿಯಾ ಚಿಂತನದಿಂದ ಪ್ರಕ್ರಿಯೆ ಬ್ರಹ್ಮ ಕಡೆಗೆ ತಿರುಗಿಸಿ ತಿರುಗಿಸಿ ಇಂಕ ನಾಮರೂಪಗಳನ್ನೆಲ್ಲ ನಿಷೇಧ ಮಾಡಿ ಆ ಬ್ರಹ್ಮ ಕಡೆ ಹೋಗಿ ಬ್ರಹ್ಮವನ್ನು ಸೂಚಿಸ್ತಾ ಇದೆಯಲ್ಲ ಸೂಚಿಸುವುದೇಕೆ ಅಲ್ಲೇ ನಿಲ್ಲು ಅದೇ ಆಗಿ ನಿಲ್ಲು ಓ ಹೌದು ಅದರಲ್ಲೇ ನಿಲ್ಲುವುದಿದೆಯಲ್ಲ ಅದೇ ಅಂದರೆ ಏನು ಶ್ರವಣದ ಕೊನೆಯ ಭಾಗ ಮನನದ ಕೊನೆಯ ಭಾಗವೇ ನಿಧಿಧ್ಯ ಒಂದು ವಾಕ್ಯ ಹೇಳಿದ್ದೀನಿ ವಾಕ್ಯವನ್ನು ಪೂರ್ತಿ ಅರ್ಥ ಮಾಡಿಕೊಂಡರೆ ಅಲ್ಲೇ ನಿಧಿಧ್ಯ ಆಯಿತು ಅರ್ಥವ ಅಂದರೆ ಕೆಲವೊಮ್ಮೆ ಹೊಳೆಯುತ್ತಾ ಇದೆ ಬಟ್ ಮನಸ್ಸು ಸ್ಥಿರವಾಗುತ್ತಾ ಇಲ್ಲ ಅಂದರೆ ನಿಧಾಸನ ಮಾಡಬೇಕು ಅದು ಅರ್ಥ ಸ್ವಲ್ಪ ಹೊಳೆಯುತ್ತಾ ಇದೆ ಸ್ವಲ್ಪ ಏನೋ ಹೌದೋ ಅಲ್ಲವೋ ಅನಿಸುತ್ತಾ ಇದೆ ಅಂದರೆ ಮರಣ ಮಾಡು ನಾನು ಹೇಳಿದ ಮಾತುಗಳನ್ನು ಮತ್ತೊಂದು ಸಲ ಕೇಳಿ ಅದಕ್ಕೆ ಸಂದೇಹವಿದ್ದರೆ ಇದು ಹಾಗಾ ಹಾಗಾ ಅದೇಕೆ ಇದೇಕೆ ಅಂದರೆ ಎಲ್ಲ ಕ್ಲಾರಿಟಿ ಮಾಡಿಕೊಂಡ್ರೆ ಆ ಈಗ ಕನ್ವಿನ್ಸ್ ಆಯಿತು ಹೇಳ್ತಾನೆ ಅಂದರೆ ಅದರಲ್ಲಿ ಸಂದೇಹ ನಿವೃತ್ತಿಗೆ ಚಿಂತನೆ ಮಾಡ್ತಾನೆ ಚಿಂತನ ಮಾಡಿ ಆ ಚಿಂತನದ ಕೊನೆಯ ಸ್ವರೂಪವೇನು ಅದರಲ್ಲೇ ನಿಂತುಬಿಡ್ತ ಅಷ್ಟೇ ನಿಧಿಧ್ಯ ಅಂದರೆ ಜನರಲ್ ಆಗಿ ಕೇಳುವುದು ಶ್ರವಣ ಕಾನ್ಸಂಟ್ರೇಟೆಡ್ ಆಗಿ ಅಟೆನ್ಷನ್ ಕೊಡುವುದು ನಿಧಿಧ್ಯ ಐ ಮೀನ್ ಮನನ ಯಾವ ಕಡೆಗೆ ಇಟ್ ದೃಷ್ಟಿ ಇಟ್ಟಾರೋ ಅದರಲ್ಲೇ ನಿಂತು ಬಿಡುವುದು ನಿಧಿಧ್ಯ ಅಷ್ಟೇ ಆದ್ದರಿಂದ ಕೆಲವರು ನಿಧಿಧ್ಯಾಸನವನ್ನು ಶ್ರವಣದಲ್ಲೇ ಮಾಡಿಬಿಡ್ತಾರೆ ಅತ್ಯಂತ ಬುದ್ಧಿವಂತರು ಸಂಸ್ಕಾರವಂತರು ಉತ್ತಮ ಅಧಿಕಾರಿಗಳು ಶ್ರವಣದಲ್ಲೇ ಮರಣ ನಿಧಿಧ್ಯಾಸನಗಳನ್ನು ಸೇರಿಸಿಬಿಡ್ತಾರೆ ಅವರಿಗೆ ಯಾರಿಗಾಗಲ್ಲವೋ ಅವರು ಮತ್ತೆ ಶ್ರವಣ ಆದ ನಂತರ ಬಿಡಿಯಾಗಿ ಮರಣ ಮಾಡಿಕೊಳ್ಳಬೇಕು ಮರಣ ಆದ ನಂತರ ಮತ್ತೆ ಏಕಾಂತದಲ್ಲಿ ಕುಳಿತುಕೊಂಡು ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡಬೇಕು ನಿಜವಾಗಿ ಉತ್ತಮ ಅಧಿಕಾರಿಗೆ ಸಜ್ಜನರಿಗೆ ಶ್ರವಣ ಮಾಡುವಾಗಲೇ ನಿಧಿಧ್ಯ ಆಗ್ತಾ ಇದೆ ಮನಸ್ಸು ಯಾವುದು ಝಲಕೆಗೆ ಬಂತೋ ಆ ಝಲಕನಲ್ಲೇ ನಿಲ್ಲುತ್ತಾ ಇದೆ ಕ ಕಿವಿ ಕೇಳುತ್ತಾ ಇದ್ದರೂ ನನ್ನ ದೇಹ ಕಿವಿ ಈ ಮನಸ್ಸು ಈ ಮಾತು ಎಲ್ಲ ಅರಿವೇ ಆಗಿದೆ ಅರಿವು ನಲ್ಲೇ ಅಡಕವಾಗಿದೆ ಅರಿವಿಗಿಂತ ಬೇರೆ ಇಲ್ಲ ಎಂಬುದು ಶ್ರವಣ ಮಾಡ್ತಾ ಮಾಡ್ತಾನೆ ಬ್ರಹ್ಮದಲ್ಲಿ ನಿಂತಿದ್ದಾನೆ ಬ್ರಹ್ಮದಲ್ಲಿ ನಿಂತಿದ್ದಾನೆ ಅಂದರೆ ಅರ್ಥವೇನು ತನಗೆ ಶ್ರವಣ ಎಂಬುದು ತನ್ನ ಬ್ರಹ್ಮಸ್ವರೂಪಕ್ಕೆ ಬಿಡಿಯಾಗಿಲ್ಲ ನಾನು ನನ್ನ ಶ್ರವಣ ನನ್ನ ಗುರುಗಳು ನನ್ನ ಪ್ರಪಂಚ ಆಲ್ ದಿಸ್ ತನ್ನ ಬ್ರಹ್ಮ ಸ್ವರೂಪದಲ್ಲಿ ತಾನೇ ಆಗಿಬಿಟ್ಟ ಶ್ರವಣ ಮಾಡ್ತಾ ಮಾಡ್ತಾ ಈ ಬ್ರಹ್ಮದಲ್ಲೇ ನಿಲ್ಲಬಹುದು ಗೊತ್ತಾ ಶ್ರವಣ ಮಾಡ್ತಾ ಮಾಡ್ತಾ ಗುರುಗಳು ಶಿಷ್ಯ ಶಾಸ್ತ್ರ ಉಪದೇಶ ಈ ಕೇಳುವ ನಾನು ನನ್ನ ಮನಸ್ಸು ಇದೆಲ್ಲವೂ ಬಾಧಿತವಾಗಿ ಸ್ವರೂಪದಲ್ಲಿ ನಿಲ್ಲಬಹುದು ಯಾರಿಗೆ ಅಷ್ಟು ಸೂಕ್ಷ್ಮ ಆಗಲ್ಲವೋ ಸ್ವಲ್ಪ ಬಿಡಿಯಾಗಿ ಮಾಡಿಸ್ತಾನೆ ಅಷ್ಟೇ ಅದನ್ನೇ ಪ್ರತ್ಯೇಕವಾಗಿ ಕೆಲವರಿಗೆ ಒಬ್ಬನು ಐದಾರು ವಾಕ್ಯಗಳು ಹೇಳ್ತಾನೆ ಅವರು ಹೇಳ್ತಾನೆ ಕೆಲವು ಅರ್ಥವಾಯಿತು ಕೆಲವು ಇನ್ನೂ ಸಂದೇಹಗಳಿವೆ ಏನು ಮೂರು ವಾಕ್ಯಗಳು ಅರ್ಥವಾಯಿತು ಎರಡು ಆ ಎರಡು ವಾಕ್ಯಗಳು ಮಾತ್ರ ಬಿಡಿ ಇಟ್ಟು ಸ್ವಲ್ಪ ಎಕ್ಸ್ಟ್ರಾ ಬಿಡಿಯಾಗಿ ವಿವರಣೆ ಕೊಡ್ತಾನೆ ಅಲ್ಲ ಈಗ ಮಿಕ್ಕದ ಹೇಳಬೇಕಾಗಿಲ್ಲ ಯಾವುದು ಮೊದಲೇ ಗೊತ್ತಾಯಿತು ರಿಪೀಟ್ ಮಾಡಲ್ಲ ಯಾವದು ಗೊತ್ತಾಗಿಲ್ಲ ಅದು ಮಾತ್ರ ರಿಪೀಟ್ ಮಾಡಿ ಸ್ವಲ್ಪ ಬೇರೆ ಬಗೆ ಬಗೆ ದೃಷ್ಟಿಯಿಂದ ಹೇಳ್ತಾನೆ ಇದು ಮನನ ಈಗ ಯಾವದು ಹಾಗೆ ಮಾಡಿದ್ದರೋ ಆ ಮಾಡಿರುವ ಸ್ವರೂಪಕ್ಕೆ ಹತ್ತಿರಕ್ಕೆ ಹೋಗ್ತಾನೆ ಕೆಲವೊಮ್ಮೆ ಜಲಕು ಬರುತ್ತದೆ ಬಟ್ ಆ ಜಲಕು ಜಾರಿದಂತೆ ಅನಿಸುತ್ತದೆ ಮತ್ತೆ ನಾಮರೂಪಗಳು ತೋರ್ತಾ ಇವೆ ಎಂದು ಮತ್ತೆ ನಾಮರೂಪಗಳು ತೋರ್ತಾ ಇವೆ ನಾನು ಎಂಬುದು ಮತ್ತೆ ಥಾಟ್ ಬರುತ್ತಾ ಇದೆ ಆವಾಗ ನಿರ್ದ್ಯಾಸನ ಮಾಡಬೇಕು ಈ ಶ್ರವಣ ಮಾಡುವವನು ಈ ಸಾಧಕ ಈ ಜಿಜ್ಞಾಸವು ಬ್ರಹ್ಮೆ ಗುರುಗಳು ಬ್ರಹ್ಮೆ ಉಪದೇಶವೂ ಬ್ರಹ್ಮೆ ಇವರಿಬ್ಬರು ಯಾವ ಪ್ರಪಂಚದಲ್ಲಿದ್ದಾರೋ ಅದು ಬ್ರಹ್ಮೆ ಬ್ರಹ್ಮಗಿಂತ ಬೇರೆದು ಯಾವದಿಲ್ಲ ಎಂದು ಅಲ್ಲೇ ನಿಲ್ಲುತ್ತಾನೆ ಈ ನಿಧಿಧ್ಯಾಸನ ಏಕಾಂತವಾಗಿ ಕಣ್ಣು ಮುಚ್ಚಿಕೊಂಡು ಬಾಡಬಹುದು ಪಾಠ ಕೇಳುತ್ತಾ ಕೇಳುತ್ತನೂ ನಿಧಿಧ್ಯಾಸನ ಆಗಬಹುದು ಆಗಬಹುದು ಅಂದರೆ ತಮ್ಮ ತಮ್ಮ ಮನಸ್ಸಿನ ಯೋಗ್ಯತೆ ಮನಸ್ಸಿನ ಶುದ್ಧತೆ ಅನುಗುಣವಾಗಿ ಹೇಳಬೇಕ ಆಯ್ತಾ ಆದ್ದರಿಂದ ಇತಶ್ಚ ಕಾರಣಾತ್ ಕಾರ್ಯಸ್ಯ ಅನನ್ಯತ್ವಂ ಕಾರ್ಯವೆಂಬುದಿದೆಯಲ್ಲ ಅದು ಬಿಡಿಯಾಗಿದೆ ಅಂದ್ಕೊಂಡಿದ್ದೆವು ಇದು ಆಲ್ರೆಡಿ ಇದೆ ನಾನು ಗೋರಖ್ಪುರಕ್ಕೂ ಹೋದೆ ಗೋರಖ್ಪುರ್ ಗೊತ್ತಲ್ಲವೇ ಗೀತಾಪ್ರಸ್ ಗೋರಖ್ಪುರ್ ಅಲ್ಲಿ ಹೋಗಿ ಅಲ್ಲಿಂದ ಗೀತಾಪ್ರೆಸ್ಗೆ ಹೋದೆ ನಡೀತಾ 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 ತುಂಬ ದೂರ ಹೋದೆ ಎಲ್ಲ ಅಂಗಡಿಗಳು ಏನೋ 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 ಇವೆ ಅಲ್ಲಿ ಹೋದಾಗ ನಾನು ಗೀತಾಪ್ರೆಸ್ ಎಲ್ಲಿದೆ ಅಂತ ಕೇಳಿದೆ ಅವ್ರು ಹೇಳ್ತಾರೆ ನಾವು ಇಲ್ಲಿದ್ದು ಗೀತಾ ಇದ್ದೀವಿ ಮೊದಲೇನು ಅನಿಸಿತು ಗೀತಾ ಹೋಗಬೇಕು ಅನ್ಕೊಂಡು ಎಲ್ಲಿಗೋ ಹೋಗಿ 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 ಒಂದು ಕಡೆ ನಿಂತಿದ್ದೀರಿ ನಿಂತಿದ್ದಾಗ ಕೇಳೋಣ ಗೀತಾ ಎಲ್ಲಿ ಅಂದು ಅವ್ರು ಕೇಳಿದ್ದೀನಿ ಗೀತಾ ಎಲ್ಲಿ ನೀವಿದ್ದು ಗೀತಾ ಪ್ರಸು ಓ ಹಾಗಾ ಅಂತ ಹಾಗಾಗ್ತದೆ ನಿದ್ಯಾಸನ ಅಂದರೆ ಹೊಸದಾಗಿ ಪಡ್ಕೊಳ್ಳುವುದಲ್ಲ ಓ ನಿ ನಿ ಹೇಳ್ತಾರೆ ಏನು ಮಾಡಬೇಕು ಎಲ್ಲಿ ನೀವು ಇದ್ದಿದ್ದಕ್ಕೆ ನೀವು ಎಲ್ಲಿದ್ದೀರಿ ನಾ ಇದಕ್ಕಿ ತಪ್ರಸ್ಸು ಓಹ್ ಹಾಗಾ ಅಂದರೆ ನಾನು ಮೊದಲಿನಿಂದಲೇ ಇದ್ದೆ ಹೌದು ಮೊದಲಿನಿಂದಲೇ ಇದ್ದೀನಿ ಹಾಗೆ ತಾನು ಇದ್ದಾನೆ ಎಂಬುದು ಅದರಲ್ಲೇ ನಿಂತು ಬಿಡುವುದೇ ನಿಧಿದ್ದಾಸನ ನಿಂತು ಬಿಡುವುದೇ ಅಂದರೆ ನಾನು ನಿಂತೇ ಇದ್ದೀನಿ ನಾನು ನಿಂತಿಲ್ಲದ ಸಮಯವೇ ಇಲ್ಲ ಮನಸ್ಸು ಇಂದ್ರಿಯಗಳು ಬ್ರಹ್ಮ ಆಗದ ಟೈಮೇ ಇಲ್ಲ ಮನಸ್ಸು ಇಂದ್ರಿಯಗಳು ಗುರುಗಳು ಶಿಷ್ಯ ಉಪದೇಶ ವೇದಾಂತ ಎಲ್ಲ ಬ್ರಹ್ಮವೇ ಆಗಿದೆ ಬ್ರಹ್ಮ ಆಗದೇ ಇರುವುದು ಯಾವಾಗ ಹೀಗೆ ಯೋಚನೆ ಮಾಡಿದರೆ ಹೌದಪ್ಪ ಇರ ಅರಿವನ್ನು ಬಿಟ್ಟು ಯಾವದಿದೆ ಇರವನ್ನು ಬಿಟ್ಟು ಅರಿವನ್ನು ಬಿಟ್ಟು ನಮ್ಮ ಗುರುಗಳು ಎನ್ನುವುದು ಅರಿವೆ ನಾನು ಎಂಬುದು ಅರಿವೆ ವೇದಾಂತ ಶ್ರವಣ ಅರಿವೆ ಬರೀ ಅರಿವನ್ನು ಬಿಟ್ಟು ಯಾವಾಗಿದ್ದೀವಿ ಆಯಿತು ಇದು ಮೊದಲಿನಿಂದ ಈಗ ನಿಧಿಧ್ಯ ಹೊಸದಾಗಿ ಮಾಡ್ತಾ ಇಲ್ಲ ಮೊದಲಿನಿಂದ ನೀವು ಬ್ರಹ್ಮನೇ ಆಗಿದ್ದೀವಿ ಎಂದು ತಿಳ್ಕೊಳ್ಳುವುದರಲ್ಲಿ ನಿರ್ದ್ಯಾಸನಾಗಿ ಬಿಟ್ಟಿದೆ ಎಂದಕ್ಕೆ ಅದರಲ್ಲಿ ನಿಂತು ಬಿಡುವುದೇ ನಿಂತು ಬಿಡುವುದೇ ನೀವು ಪ್ರಯತ್ನ ಮಾಡಿದ್ದರೂ ಬ್ರಹ್ಮ ಬಿಟ್ಟು ಹೊರಗೆ ಹೊರಗೆ ಹೋಗಕ್ಕಾಗಲ್ಲ ಪ್ರಯತ್ನ ಮಾಡಿದ್ದರೂ ಹೊರಗೆ ಹೋಗಕ್ಕಾಗಲ್ಲ ಮತ್ತೆ ಬ್ರಹ್ಮಕ್ಕೆ ಬರಬೇಕಾಗಿಲ್ಲ ಏಕೆ ನೀವು ಬ್ರಹ್ಮ ಹಾಗೇ ಇದ್ದೀರಿ ಬ್ರಹ್ಮ ಅಲ್ಲದೆ ಯಾವಾಗಿದ್ದೀರಿ ಓ ಹೀಗೆ ನೋಡಿದ್ದರೆ ಹೌದು ಅಖಂಡ ಅನಂತ ಅರಿವಿಗಿಂತ ಬಿಡಿ ಯಾವಾಗ ಇದ್ದೀನಿ ಘಟಾಕಾಶ ಮಹಾಕಾಶಕ್ಕೆ ಸೇರಬೇಕಂದ್ರೆ ಯಾವಾಗ ಸೇರಬೇಕು ಸೇರದೇ ಇರುವುದು ಯಾವಾಗ ಅಯ್ಯೋ ಸೇರೇ ಇದ್ದೀನಲ್ಲ ಎಲ್ಲವೂ ಒಂದೇ ಆಕಾಶ ಅಷ್ಟೆ ಇದು ತಿಳಿವಳಿಕೆಯಲ್ಲೇ ನಿಂತು ಬಿಡುವುದು ನಿಲ್ಲುವುದಕ್ಕೆ ಪ್ರಯತ್ನ ಮಾಡುವುದನ್ನು ನಿಧಿಧ್ಯ ಹೇಳಿದ್ದೆ ಆದ್ದರಿಂದ ಕಾರಣಕ್ಕಿಂತ ಬಿಡಿಯಲ್ಲ ಅಂದರೆ ಕಾರ್ಯಕಾರಣ ಎಂಬುದು ಎರಡೆಂಬ ಯೋಚನೆ ಬಿಡಿ ಅಷ್ಟೇ ಕಾರ್ಯವು ಕಾ ಕಾರ್ಯವು ಕಾರಣವು ಒಂದೇ ಅಂದರೆ ಒಂದೇ ಅಂದರೆ ಹೇಗೆ 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 ಹೇಳಿ ಇದೇ ಪ್ರಶ್ನೆ ಮಾಡ್ತಾರೆ ಎಷ್ಟು ಸಲ ಕೇಳಿದರೆ ನೀವು ಕಾರ್ಯವೊಂದು ಕಾರಣವೊಂದು ಎರಡೆಂದು ತಿಳ್ಕೊಳ್ಳಬೇಡಿ ನೋಡಿ ಹೀಗೆ ಹೇಳಿದ್ದರೆ ಪೆನ್ನು ಹೀಗೆ ಹೇಳಿದ್ದರೆ ಏನಾಗುತ್ತದೆ ಹೀಗೆ ಹೇಳಿದರೆ ಏನು ತಿರುಗಿ ಪೆನ್ನೇ ಆಗುತ್ತದೆ ಓಹೋ ಹಾಗ ಇದೇನಾಗುತ್ತದೆ ಪುಸ್ತಕ ಹಾಂ ಹೀಗೇದಾಗುತ್ತದೆ ಪುಸ್ತಕ ಹೀಗೇನಾಗುತ್ತದೆ ಪುಸ್ತಕ ಓಹೋ ಅಷ್ಟೇ ನೀವು ಹೇಗೆ ತಿರುಗಿಸಿದ್ದರೂ ಪುಸ್ತಕವೇ ಹಾಗೆ ನಾನು ಶ್ರವಣ ಮಾಡುತ್ತಿದ್ದರೂ ಅದೇ ಬ್ರಹ್ಮ ಕೇಳುತ್ತಿದ್ದರೂ ಬ್ರಹ್ಮ ಕೇಳದಿದ್ದರೂ ಬ್ರಹ್ಮ ನನ್ನ ಬ್ರಹ್ಮ ಆಗದೆ ಯಾವಾಗಲೂ ಇಲ್ಲ ನಾನು ಏನು ಮಾಡುತ್ತಿದ್ದರೂ ಬ್ರಹ್ಮವೇ ಆಯಿತು ಒಬ್ಬ ಮನುಷ್ಯನನ್ನು ಇನ್ನೊಂದು ಉದಾಹರಣೆ ಹೇಳ್ತೀನಿ ಒಬ್ಬ ಮನುಷ್ಯನನ್ನು ಭೇಟಿ ಮಾಡಬೇಕು ಅವನು ಕುಳಿತಿದ್ದಾನೆ ಅಥವಾ ಅವರು ನಿಂತಿದ್ದಾನೆ ಇವರು ಹೇಳ್ತಾನೆ ದೂರದಿಂದ ಅಲ್ಲಿದ್ದ ನೋಡಿ ಮಾತಾಡ್ತಾ ಇದ್ದಾನೆ ಅವನು ಎಂದು ಕನ್ನಡಕ ಇದೆ ನೋಡಿ ಅವನು ಎಂದು ಹೇಳಿ ಅವ್ರು ಹತ್ತಿ ಹೋಗಬೇಕು ಅವ್ರು ಕುಳಿತು ಕುಳಿತು ಬಿಟ್ಟ ಅವಾಗ ಹೇಳ್ತೀವಿ ಅಯ್ಯೋ ನಾನು ಅವ್ರು ನೋಡ್ಲಿಕ್ಕೆ ಬಂದೆ ಅವರು ಇಲ್ಲವೇ ಎಂದು ಹೇಳಿ ಇಲ್ಲವೇ ಹೇಳ್ತೀರಾ ಅವನೇ ಕುಳಿತು ಕುಳಿತಿದ್ದರೂ ಅವನೇ ನಿಂತಿದ್ದರೂ ಅವನೇ ಅಂದರೆ ಅವರು ಕುಳಿತಿರುವುದು ನಿಂತಿರುವುದು ಅವರಿಗಿಂತ ಯಾವಾಗಲೂ ಬಿಡಿಯಾಗಿತ್ತ ಕುಳಿತಿರುವುದು ತನ್ನನ್ನು ಬಿಟ್ಟು ಹೊರಗೆ ಹೋಯ್ತಾ ತನ್ನಲ್ಲೇ ನಡೆಯುತ್ತದೆ ನಿಂತಿರುವುದು ತನ್ನಲ್ಲೇ ಹಾಗೇ ಈ ಗುರು ಶಿಷ್ಯಾದಿಗಳು ಶ್ರವಣಗಳು ವೇದಾಂತ ಅಂತೆ ಅಂತೆ ಬ್ರಹ್ಮ ಅಂತೆ ನೀನಂತೆ ನಾನಂತೆ ಒಬ್ಬನು ಹೇಳುವುದಂತೆ ಇನ್ನೊಬ್ಬರು ಕೇಳುವುದಂತೆ ಇದೆಲ್ಲ ಅರಿವನ್ನು ಬಿಟ್ಟು ಯಾವಾಗಿದೆ ಅಯ್ಯೊಮ್ಮರು ವೇದಾಂತ ಏನು ಅದು ಅರಿವೆ ಗುರುಗಳೇನು ಅದು ಅರಿವೆ ಶಿಷ್ಯರೇನು ಅದು ಅರಿವಳಿವೆ ಗುರುಗಳು ಬಿಟ್ಟು ಈಗ ಶಿಷ್ಯಗಳು ಹೇಳಬೇಕು ಯಾಕಂದರೆ ಅವನು ಗುರುವೆ ಯಾವನು ಬ್ರಹ್ಮ ಇನ್ನೇನು ಯಾರೂ ಇಲ್ಲ ಅಂದರೆ ಬ್ರಹ್ಮವನ್ನು ಬಿಟ್ಟು ಬಿಡಿಯಾಗಿಲ್ಲ ನೀವು ಬ್ರಹ್ಮದಲ್ಲೇ ಈ ಮಾತೆಲ್ಲ ನಡೆಯುತ್ತೆ ಈ ಮಾತೆಲ್ಲ ಬ್ರಹ್ಮ ರೂಪವೇ ಈ ಕೇಳುವುದೆಲ್ಲ ಬ್ರಹ್ಮರೂಪವೇ ಈ ತರಹ ತಿಳ್ಕೊಂಡು ನೀವು ಬ್ರಹ್ಮದಲ್ಲಿ ಮೊದಲಿನಿಂದ ಇದ್ದೀವಿ ಗೊತ್ತಿಲ್ಲದ ಕಾಲದಲ್ಲಿಯೂ ಬ್ರಹ್ಮನೇ ಆಗಿದ್ದೆ ನಾನು ಬ್ರಹ್ಮನೇ ಆಗಿದ್ದೇನೆ ಗೊತ್ತಿಲ್ಲದ ಕಾಲದಲ್ಲಿಯೂ ಅದೇ ಆಗಿದ್ದೆ ಅಂದರೆ ಗೊತ್ತು ಮಾಡುವುದೇನಾಗ್ತಾಯಿದೆ ಅದೇ ಇದೆ ವ್ಯತ್ಯಾಸವೇನೆ ಹಾಗೆ ಬ್ರಹ್ಮದಲ್ಲಿ ಇದ್ದೇನೆ ಹೊಸದಾಗಿ ನಾನೇನೋ ಮಾಡಬೇಕಾಗಿಲ್ಲ ಎಂದು ತಿಳಿಯುತ್ತಾ ಆ ಅರಿವಿನಲ್ಲಿ ನಿಂತು ಬಿಡುವುದು ಒಬ್ಬನೇನು ಮಾಡಿದ ನನ್ನ ಪುಸ್ತಕಗಳಲ್ಲಿ ಒಂದು ಬಂಡಲಿತ್ತು ನಾನು ಪುಸ್ತಕಗಳಲ್ಲಿಟ್ಕೊಂಡೆ ಅಂದರೆ ನೀವು ಶ್ರೋತ ಬ್ರಹ್ಮವೇ ಗುರುಗಳು ಬ್ರಹ್ಮವೇ ವೇದಾಂತವೂ ಬ್ರಹ್ಮವೇ ಈ ಶ್ರವಣವೂ ಬ್ರಹ್ಮವೇ ನಾನು ಹಿಂದೆ ಅಜ್ಞಾನಿಯಂತೆ ಅದು ಬ್ರಹ್ಮವೇ ಜ್ಞಾನಿಯಂತೆ ಅದು ಬ್ರಹ್ಮವೇ ಬ್ರಹ್ಮಗಿಂತ ಬೇರೆದು ಇಲ್ಲ ಎಂಬ ಅರಿವುನಲ್ಲೇ ನಿಲ್ಲುವುದು ನಿತ್ಯಾಸ ಅಷ್ಟೇ ಅಂದರೆ ಹಿಂದಿನಿಂದಲೂ ಬ್ರಹ್ಮನೇ ಬಟ್ ಬ್ರಹ್ಮ ಅಲ್ಲಿ ಬ್ರಹ್ಮ ಬಿಟ್ಟು ಯಾವುದೂ ಇರಲಿಲ್ಲ ಇಲ್ಲ ಇರುವುದು ಇಲ್ಲ ಆದ್ದರಿಂದ ಕಾರ್ಯವು ಕಾರಣವೇ ಅಂದರೆ ಕಾರ್ಯವು ಹುಟ್ಟುವಕ್ಕೆ ಮುಂಚೆ ಆಭರಣ ಹುಟ್ಟುವಕ್ಕೆ ಮುಂಚೆ ಏನಿತ್ತು ಚಿನ್ನ ಮರಿ ಈಗೇನಾಯಿತು ಚಿನ್ನ ಬಿಟ್ಟಿತ ಬಿಟ್ಟಿಲ್ಲ ಇದೇನಪ್ಪ ನೀವು ಹುಟ್ಟುವಕ್ಕೆ ಮುಂಚೆ ಚಿನ್ನ ಹೇಳಿದ್ದೀರಿ ಹುಟ್ಟಿದ ನಂತರ ಹುಟ್ಟಿದ ನಂತರ ಬೇರೆ ಏನಾದರೂ ಅಲ್ಲ ಮರಿ ಮರಿ ಹುಟ್ಟಿದಂದು ಏಕೆ ಹೇಳ್ತಾ ಇದ್ದೀವಿ ಹೌದೌದು ಹುಟ್ಟಿದ್ದೆ ಹುಟ್ಟಿದಂದ್ರೆ ಏನು ಓಕೆ ಹುಟ್ಟುವಕ್ಕೆ ಮುಂಚೆ ಏನಿತ್ತು ಚಿನ್ನ ಇತ್ತು ಹಾಂ ಚಿನ್ನ ಮುಂದೆ ಹಿಂದೆ ಚಿನ್ನ ಇತ್ತು ಚಿನ್ನದಿಂದ ಹುಟ್ಟಿತು ಹೌದು ಹುಟ್ಟಿ ಏನಾಯಿತು ಅಂದರೆ ಹುಟ್ಟಿ ಏನಾಗಲ್ಲ ಹುಟ್ಟಿ ಚಿನ್ನವೇ ಇತ್ತು ಬರೀ ಹುಟ್ಟು ಮಾತೇನು ಮಧ್ಯದಲ್ಲಿ ಮೊದಲು ಚಿನ್ನನೇ ಇತ್ತಂತೆ ನಂತರ ಚಿನ್ನನೇ ಇತ್ತಂತೆ ಚಿನ್ನದಿಂದಲೇ ಹುಟ್ಟಿದಂತೆ ಚಿನ್ನನೇ ಇತ್ತು ಮತ್ತೆ ಚಿನ್ನನೇ ಇತ್ತ ಇದ್ದಂತೆ ಬರೀ ಹುಟ್ಟುವಿಕೆ ಏನಪ್ಪಾ ಹುಟ್ಟುವಿಕೆ ಎಂಬ ಮಾತು ಅರ್ಥರಹಿತವಾಯ್ತಾ ಈಗ ಇದು ಜ್ಞಾನ ಯಾವಾಗ ಹುಟ್ಟುವಿಕೆ ಎಂಬುದು ಅರ್ಥರಹಿತ ಎಂದು ತೋರ್ತದೋ ಏಕೆ ಬಿಡಿಯಾಗಲಿಲ್ಲ ಎಂದಾಗ ಬರೀ ಹುಟ್ಟುವಿಕೆ ಕರ್ತವೇನು ಇಲ್ಲ ಹಾಗೆ ಕಾರ್ಯ ಎಂಬ ಮಾತು ಮಾತುಕರ್ತವೇನು ಕಾರ್ಯ ಎಂಬುದೇ ಇಲ್ಲವೇ ಆ ಮಾತು ಕರ್ತವೇ ಇಲ್ಲವೇ ಅದೇ ಬ್ರಹ್ಮ ಓ ಹೌದಪ್ಪ ಮರಿ ಕಾರ್ಯ ಕಾರ್ಯ ಏನೋ ಸಲ್ಲು ಸುಮ್ಮನೆ ಹೇಳಿದಪ್ಪ ಕಾರ್ಯ ಮಾತುಕರ್ಥವೇ ಇಲ್ಲ ಕಾರ್ಯ ಎಂಬ ಕರ್ತವಿಲ್ಲ ಪ್ರಪಂಚದಲ್ಲಿ ನೀವು ಯಾವ ಪದನೇ ಬಳಸಲಿ ಯಾವ ಪದನೇ ಬಳಸಲಿ ಆ ಮಾತುಕರ್ಥವೇ ಇಲ್ಲ ಏಕೆ ಪ್ರತಿಯೊಂದು ಮಾತುಗೂ ಬ್ರಹ್ಮನೇ ಆಗುತ್ತದೆ ಪುಸ್ತಕ ಹೇಳು ಬ್ರಹ್ಮ ಗೋಡೆ ಹೇಳು ಬ್ರಹ್ಮ ಸೆಲ್ಫೋನ್ ಹೇಳು ಬ್ರಹ್ಮ ಟೇಬಲ್ ಹೇಳು ಬ್ರಹ್ಮ ಸ ಯಾವುದೇ ಹೇಳು ಬ್ರಹ್ಮವೇ ಆಗುತ್ತಾ ಇದೆ ಏಕೆಂದ್ರೆ ಬ್ರಹ್ಮ ಅಂದರೆ ಇರವು ಅರಿವು ಇರವು ಅರಿವೇ ಎಲ್ಲವೂ ಅರಿವೇ ಅರಿವೆ ಅರಿವೇ ಆಗ್ತಾ ಇದೆ ಎಲ್ಲ ಮಾತುಗಳಿಗೆ ಒಂದೇ ಅರ್ಥ ಎಲ್ಲ ಮಾತುಗಳು ಅರಿವೇ ಆಗುತ್ತವೆ ಅರಿವಿನಲ್ಲೇ ಮುಳುಗಿವೆ ಮಾತುಗಳೆಲ್ಲ ಅರಿವಿನಲ್ಲೇ ಮುಳುಗಿದೆ ಅರಿವೇ ಆಗಿಬಿಡುತ್ತದೆ ಅಷ್ಟೇ ಅದು ವ್ಯತ್ಯಾಸ ಕಾರ್ಯ ಎಂಬುದಿಲ್ಲ ಕಾರ್ಯವು ಹುಟ್ಟುವಕ್ಕೆ ಮುಂಚೆ ಹುಟ್ಟುವಕ್ಕೆ ಮುಂಚೆ ಏಕೆ ಈಗ ಮಾತ್ರ ಬಿಡಿಯಾಗಿದೆಯಾ ಓ ಹೌದಪ್ಪ ಅಂದರೆ ಯಾವಾಗಲೂ ಕಾರಣಕ್ಕಿಂತ ಬಿಡಿಯಾಗಿಲ್ಲ ಅಂದರೆ ಮರಿ ಕಾರ್ಯವೇ ಇಲ್ಲವಲ್ಲ ಹೌದು ದೆನ್ ಕಾರಣ ಇಲ್ಲಿ ಅದು ಇಲ್ಲ ಅಷ್ಟೇ ಈಗ ತಿಳಿಯುವುದೇ ಬ್ರಹ್ಮ ಪ್ರಕ್ರಿಯೆ ಎಷ್ಟು ಸ್ಪಷ್ಟವಾಗಿದೆ ನೋಡಿ ಇದು ಶಂಕರರ ಗ್ರೇಟ್ನೆಸ್ ಸಚ್ಚಿದಾನಂದೇಂದ್ರ ಸ್ವಾಮೀಜಿ ಶಂಕರರ ಮಹಿಮೆಯನ್ನು ಅರ್ಥ ಮಾಡಿಕೊಂಡರಲ್ಲ ಪೀಪಲ್ ಹಾವ್ ಮಿಸ್ಡ್ ಇಟ್ ಶಂಕರರನ್ನು ಏನೋ ಬಗೆಯಾಗಿ ತಿರುಚಿ ಏನೇನು ಅರ್ಥ ಮಾಡಿ ಆ ಮಾಡಿರುವ ಅರ್ಥವನ್ನು ಪ್ರಸಿದ್ಧಿಗೊಳಿಸಿದ್ದಾರೆ ಜನರು ಆ ಅರ್ಥದಲ್ಲೇ ನಿಂತು ಬಿಟ್ಟರು ಶಂಕರರು ಹೇಳಿರುವ ನೇರಾಗಿ ನೋಡು ಎಷ್ಟು ಅದ್ಭುತವಾಗಿದೆ ಯತ್ಕಾರಣ ಪ್ರಾಗುತ್ಪತ್ತೇ ಕಾರಣಾತ್ಮನೈವ ಕಾರಣೇ ಸತ್ವಂ ಕಾರ್ಯವು ಹುಟ್ಟುವಕ್ಕೆ ಮುಂಚೆ ಮುಂಚೆ ಅಂದರೆ ಏನು ಇಲ್ಲಿಂದು ಮಾತು ನೋಡಿ ಕಾರ್ಯವು ಹುಟ್ಟುವಕ್ಕೆ ಮುಂಚೆ ಅಂದರೆ ಈ ಮುಂಚೆ ಯಾರಿಗೆ ದೃಷ್ಟಿಗೆ కార్యదృష్టికి కార్యక్రింత ముంచేందు కార్యవన్న ఇట్కూ మాతాడుతిరోణవ ఇట్టుకొంటు మాతాడుతిరో ఈ ప్రశ్న మొన్న సల హియచనీ కార్యవ్ హ ఆభరణ హుట్టువకే ముంచే ఆభరణ హుట్టువకే ముంచే ఎన్నోదు ఆభరణ ఇట్కూ మాతాడుతిరో చిన్న ఇట్క మాట్ాడుతిరో ఆభరణ హుట్టువకే ముంచే ఈ ముంచే ఎతూ ఆభరణ ఇట్కే మాతాడుతా నిజవా ಆಭರಣ ಹುಟ್ಟುವಕ್ಕೆ ಮುಂಚೆ ಅಂದರೆ ಚಿನ್ನ ಆ ಚಿನ್ನ ಇಟ್ಕೊಂಡು ಮಾತಾಡು ಚಿನ್ನ ನಂತರ ಚಿನ್ನ ಮತ್ತು ಚಿನ್ನ ಮತ್ತೆ ಚಿನ್ನ ಇನ್ನೇನಿಲ್ಲವಲ್ಲ ಚಿನ್ನ ಎಂದಿಟ್ಕೊಂಡ್ರೆ ಈಗ ಬೇರೆ ಏನು ಹೇಳೋಕ್ಕೆ ಆಗೋಲ್ಲ ಕಾರ್ಯ ಕಾರ್ಯ ಇಲ್ಲಿ ಕಾರ್ಯ ಯಾರು ಅದು ಚಿನ್ನವೇ ಓ ಹೌದು ಕಾರ ಕಾರಣ ಎಂದಿಟ್ಕೊಂಡ್ರೆ ಈಗ ಬೇರೆ ಇಲ್ಲವೇ ಇಲ್ಲವಲ್ಲ ಅದೆಲ್ಲವೂ ಅದರಲ್ಲಿ ಅಡಕವಾಗೇ ಇದೆ ಹಾಗೆಯೇ ಕಾರಣಾತ್ಮನೈವ ಕಾರಣೇ ಸತ್ವಂ ಅಂದರೆ ಯತ್ ಕಾರಣಂ ಪ್ರಾಗುತ್ಪತ್ತೇ ಏವ ಅಂದರೆ ಜಗತ್ತು ಇಡೀ ಹೆಚ್ಚರ ಅವಸ್ಥಾ ಸುಷುಪ್ತಿಯಿಂದ ಹುಟ್ಟುವಕ್ಕೆ ಮುಂಚೆ ಸುಷುಪ್ತಿ ಅಂದರೆ ಅರಿವು ಶುದ್ಧ ಅರಿವು ಇಡಿಯ ಎಚ್ಚರ ಇಡಿಯ ಜಾಗರದ ಅವಸ್ಥೆ ಅರಿವಿನಲ್ಲಿ ಅರಿವಿನಿಂದ ಹುಟ್ಟುವಕ್ಕೆ ಮುಂಚೆ ಅರಿವಾಗಿಯೇ ಇತ್ತು ಇತ್ತು ಅಂದರೆ ಈಗ ಏನಾಯಿತು ಮೊದಲು ಅರಿವೇ ಆಗಿತ್ತು ಅರಿವಿನಿಂದ ಹೊರಗೆ ಎಲ್ಲಿ ಹೊರಗೆ ಅಂದರೆ ಏನು ಹೊರಗೆ ಎಲ್ಲಿ ಹೋಗುತ್ತಾನೆ ಹೊರಗೆ ಮಾತುಕಲ್ಲಿ ಅರಿವಿನಿಂದ ಹೊರಗೆ ಊಹಿಸ್ಕೊಂಡು ಅರಿವಿಲ್ಲ ಎಂದು ಊಹಿಸ್ಕೊಂಡು ನೋಡ್ತೀನಿ ಅರಿವು ಇಲ್ಲ ಹಾಂ ಆಯಿತು ಹೇಳ್ತೀನಿ ಅರಿವು ಇಲ್ಲ ಅರಿವು ಇಲ್ಲ ಅರಿವು ಇಲ್ಲ ಅದೇ ಅರಿವು ಬರಿ ನೀನು ಅರಿವಿಲ್ಲ ಮಾತು ಕರ್ತವೇನು ಅರಿವಿಲ್ಲ ಎಂಬ ಮಾತು ಕರ್ತವೇ ಇಲ್ಲ ಯಾಕಂದ್ರೆ ಅದೇ ಅರಿವು ಅರಿವಿಲ್ಲ ಎಂಬುದೇ ವೃತ್ತಿ ಅರಿವು ಅದು ಅರಿವಿನ ರೂಪ ಹೀಗೆ ಅರಿ ಏನು ಮಾಡಿದ್ದರೂ ಅರಿವನ್ನು ಬಿಟ್ಟಕ್ಕಾಗ್ತಾ ಬಿಡೋಕ್ಕಾಗ್ತಾನೇ ಇಲ್ಲ ನೀವು ಏನು ಮಾಡಿ ಏನು ಬಿಡಿ ಅರಿವೇ ಅರಿವು ಮಾಡಿದ್ದರೂ ಅರಿವೇ ಬಿಡಿದರು ಅರಿವೇ ಹಾಗೆ ಮಾಡಿದರು ಬಿಟ್ಟರು ಅರಿವೆ ಅರಿವೆ ಅರಿವೇ ಅರಿವೇ ಎನ್ನುವುದು ಏಕತ್ವ ಕಾರಣಾತ್ಮನೈವ ಕಾರಣೇ ಸತ್ವಂ ಅವರಕಾಲೀನಸ್ಯ ಶ್ರೂಯತೆ ಇದೇ ಉಪನಿಷತ್ತು ಹೇಳ್ತಾ ಇದೆ ಸದೈವ ಸೌಮ್ಯ ಇದಮಗ್ರ ಆಸೀತ್ ಅಂದರೆ ಮೊದಲು ಸತ್ಯ ಇತ್ತು ಮೊದಲು ಅಂದರೆ ಅರ್ಥ ಕಾಲದಲ್ಲಿ ಹಿಂದಿನ ಕಾಲ ಎಂದರ್ಥ ಅಲ್ಲ ಸತ್ತೆ ಅದರ ನಿಜಸ್ವರೂಪ ಎಂದಿಗೂ ಇದೆ ಅಂದರ್ಥ ಸದೈವ ಸೌಮ್ಯದ ಮಗ್ರ ಆಸೀತ್ ಅಂದರೆ ಸತ್ತೇ ಅದರ ನಿಜಸ್ವರೂಪ ಎಂದಿಗೂ ಇರವು 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 ಇರವಾಗೇ ಇತ್ತು ಅದೇ ಅರಿವು ಇರವು ಆಗಿರುವುದು ಯಾವಾಗ ಬಿಟ್ಟಿತು ಹೇಳಿ ಆಭರಣ ಚಿನ್ನವಾಗಿರುವುದು ಯಾವಾಗ ಬಿಟ್ಟಿತು ಆಭರಣ ಹುಟ್ಟುವುದಂದ್ರೇನು ಚಿನ್ನದಿಂದ ಹುಟ್ಟಿತಾ ಹೌದು ಚಿನ್ನದಿಂದ ಹುಟ್ಟುವುದಂದ್ರೇನು ಚಿನ್ನವನ್ನು ಬಿಟ್ಟಿರುವುದು ಯಾವಾಗ ಬಿಟ್ಟಿದೆ ಹೇಳಿ ಬಿಟ್ಟಿಲ್ಲ ಹುಟ್ಟಲಿಲ್ಲ ಅಂದ್ರೆ ಏನು ಬಾಗಿಡುವುದು ಎಂದಿಗೂ ಬಿಟ್ಟಿಲ್ಲ ಚಿನ್ನವೇ ಚಿನ್ನ ಅಷ್ಟೇ ಜಗತ್ತೆಂಬುದು ಬ್ರಹ್ಮವೇ ಬ್ರಹ್ಮ ಬ್ರಹ್ಮ ಬಿಟ್ಟು ಬ್ರಹ್ಮ ಬ್ರಹ್ಮ ಎಂಬುದು ಬ್ರಹ್ಮ ಬಿಡುವುದು ಎಂಬುದು ಬ್ರಹ್ಮ ಅದರಿಂದ ಬಿಡುವ ಎಂದು ಮಾತುಕಿ ಬ್ರಹ್ಮವೇ ಬ್ರಹ್ಮ ಎಂಬ ಮಾತುಕೆ ಬ್ರಹ್ಮ ಜಗತ್ತೆಂಬ ಮಾತುಕೆ ಬ್ರಹ್ಮವೇ ಅರ್ಥ ಬಿಡುವುದೆಂಬ ಮಾತುಕೆ ಬ್ರಹ್ಮವೇ ಅರ್ಥ ಎಲ್ಲ ಮಾತುಗಳಿಗೆ ಒಂದೇ ಬ್ರಹ್ಮ ಏಕೆ ಇರವೇ ಅಲ್ಲವೇ ಎಲ್ಲಕ್ಕೆ ಇರವು ಅರಿವು ಇರವು ಅರಿವು ಅರಿವನ್ನು ಬಿಟ್ಟು ಯಾವುದೂ ಇಲ್ಲ ಇಲ್ಲ ಎಂಬುದೂ ಅರಿವೆ ಬಿಡುವುದು ಎಂಬುದೂ ಅರಿವೆ ಪ್ರತಿ ಮಾತು ಮಾತು ಮಾತುವಿನ ಪ್ರತಿಯೊಂದು ಮಾತಿಗೆ ಅರ್ಥ ಅರಿವೇ ಆಗ್ತಾ ಇದೆ ಮೇಲೆ ಅರಿವು ಬಿಟ್ಟು ಯಾರಿದ್ದಾರೆ ಯಾವುದಿದೆ ಯಾವ ಮಾತೇ ಹೇಳು ಅದಕ್ಕೆ ಅರ್ಥ ಬ್ರಹ್ಮವೇ ಆಗ್ತಾ ಇದೆ ಬ್ರಹ್ಮ ಅಂದರೆ ಇರವೂ ಅರಿವು ಯಾವುದೇ ಮಾತುಗೂ ಅರಿವನ್ನು ಬಿಟ್ಟು ಇಲ್ಲ ಹಾಗೆ ಸದೈವ ಸೌಮ್ಯದ ಮಗ್ರಾಸಿ ಮೊದಲು ಸತ್ಯ ಇತ್ತು ಅಂದರೆ ಎಂದಿಗೂ ಸತ್ಯ ಇದೆ ಈಗಲೂ ಇದೆ ಎಂದರ್ಥ ಆತ್ಮವಾ ಇದ ಅಗ್ರ ಆಸೀತ್ ಮೊದಲು ಈ ಜಗತ್ತೆಲ್ಲವೂ ಆತ್ಮನೇ ಇತ್ತು ಮೊದಲು ಅಲ್ಲ ಎಂದಿಗೂ ಮೊದಲೆನ್ನುವುದು ಭೂತಕಾಲ ಭೂತಕಾಲ ಕಾರ್ಯದೃಷ್ಟ್ಯಾ ಹೆಸರಿಟ್ಟಿದ್ದೇ ಹೊರತು ನಿಜವಾಗಿ ಸ್ವರೂಪಕ್ಕೆ ಕಾಲವಿಲ್ಲ ಕಾಲರಹಿತವೇ ಇತ್ಯಾದವ್ ಇದಂ ಶಬ್ದಗೃಹೀತ ಸ ಕಾರ್ಯಸ್ಯ ಕಾರಣೇನ ಇದಂ ಇದು ಇದು ಎಂದು ಹೇಳಿರುವ ಜಗತ್ತು ಇರವೇ ಇದು ಜಗತ್ತು ಅಂದರೆ ಹೇಗೆ ತಿಳ್ಕೊಳ್ತೀರಿ ಇದು ನಾನು ಅಲ್ಲವೇ ನಾನು ಎಂದು ತಿಳ್ಕೊಂಡರೆ ಇದು ಎಂದು ತಿಳ್ಕೊಂಡ್ರೆ ಜಗತ್ತು ಈಗ ಹೇಳಿ ನಾನೆಂಬುದು ಇರವನ್ನು ಬಿಟ್ಟಿದೆಯಾ ಇರವನ್ನು ಬಿಟ್ಟು ಇದೆಯಾ ನಾನೆಂಬುದು ಅರಿವನ್ನು ಬಿಟ್ಟಿದೆಯಾ ಇದು ಎಂಬುದು ಅರಿವನ್ನು ಬಿಟ್ಟಿದೆಯಾ ಇದು ಇದು ಎಂಬ ಮಾತುಕೆ ಅರಿವೇ ಅರ್ಥ ನಾನು ನಾನು ಎಂಬ ಅರಿವೇ ಅರ್ಥ ನಾನೆಂಬ ಮಾತುಕಿ ಅರಿವೇ ಅರ್ಥ ಇದು ಎಂಬ ಮಾತುಕಿ ಅರಿವೇ ಅರ್ಥ ಏಕೆ ಕೊನೆಗೆ ಅರಿವನಲ್ಲೇ ಇದು ನಿಂತಿದೆ ಅಂದರೆ ಅರಿವೇ ಅರಿವಿನಲ್ಲೇ ಇದೆ ಅದರಿಂದ ಸಾಮಾನಾದಿ ಕರಣ್ಯ ದರ್ಶನ ಈಗ ಕಾರ್ಯ ಎಲ್ಲಿ ಕಾರಣವಿಲ್ಲ ಸುಮ್ಮನೆ ಮಾತುಗಳು ಕಾರ್ಯ ಅಂದರೆ ಅದೇ ಕಾರಣ ಅಂದರೆ ಅದೇ ಇರುವುದೊಂದೇ ಕಾರ್ಯಕಾರಣ ಎಂಬ ಎರಡು ಮಾತುಗಳು ವ್ಯರ್ಥ ಅನಿಸಿದ್ದರೆ ಅದು ಜ್ಞಾನ ಮಾತುಗಳೇ ವ್ಯರ್ಥ ಅನಿಸಬೇಕಾದ್ರೆ ಮಾತುಗಳಿಗೆ ಅರ್ಥವಿಲ್ಲ ಅದು ಒಂದೇ ಅರಿವಾಗ್ತಾ ಇದೆ ಎಚ್ಚ ಯದಾತ್ಮನ ನ ವರ್ತತೆ ನತತ್ತತಃ ಉತ್ಪದ್ಯತೆ ಇದು ನೋಡಿ ಯಾವುದು ಯಾವುದು ಯಾವುದಾಗಿಲ್ಲವೋ ಅದರಿಂದ ಹುಟ್ಟಕ್ಕಾಗಲ್ಲ ಆಭರಣವು ಚಿನ್ನವಾಗದಿದ್ದರೆ ಚಿನ್ನದಿಂದ ಹುಟ್ಟಕ್ಕಾಗಲ್ಲ ಇದು ಭಾಷಾಕಾರರದ ಅದ್ಭುತವಾದ ವಾಕ್ಯಪ್ಪ ಸಚ್ಚಿದಾನಂದ ಸ್ವಾಮೀಜಿ ನನಗನ್ಸುತ್ತದೆ ಶಂಕರ ಭಾಷ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಶಂಕರದ ಸ್ವರೂಪ ಅನುಭವಕ್ಕೆ ಹೋಗಿ ನೋಡಿದ್ದು ಯಾರೂ ಇಲ್ಲ ಅದಕ್ಕೆ ಏನೋ ಏನೋ ಅರ್ಥ ಕಲ್ಪಿಸಿಕೊಂಡು ತಾವು ಕಲ್ಪಿಸಿಕೊಂಡ ಅರ್ಥವನ್ನೇ ಓದುತ್ತಾ ಇದ್ದಾರೆ ನೇರಾಗಿ ಶಂಕರರ ಅರ್ಥ ಓದಲು ಶಂಕರ ಹೃದಯಗತ ಅರ್ಥ ಅದು ನೋಡಿದ್ದರೆ ಎಷ್ಟು ಅದ್ಭುತವಾಗಿದೆ ಇದು ಸ್ವಾಮೀಜಿ ಗ್ರಹಿಸಿದ್ದಾರೆ ನೋಡಿ ಎಚ್ಚ ಯತ್ರ ವರ್ತತೆ ಅಂದರೆ ಯಾವ ಆಭರಣವು ಯಾವ ಚಿನ್ನವಾಗೇ ಇರುತ್ತದೆ ಇಲ್ಲವೋ ಆಭರಣವೂ ಚಿನ್ನವಾಗಿಲ್ಲದಿದ್ದರೆ ಚಿನ್ನದಿಂದ ಹುಟ್ಟಕ್ಕಾಗುತ್ತದೆ ಇದು ನೋಡಿ ಶಂಕರರ ಮಾತು ಎಷ್ಟು ಅದ್ಭುತ ಮಾತಿದೆ ಅಪ್ಪ ಐ ಥಿಂಕ್ ಈ ವಾಕ್ಯ ಪೂರ್ತಿ ಆಗಲ್ಲ ಇನ್ನೂ ಇದೆ ಇನ್ನೂ ಎರಡು ಮೂರು ವಾಕ್ಯಗಳಿವೆ ಇದೆಲ್ಲ ಮುಂದಿನ ಪಾಠದಲ್ಲಿ ಹೇಳ್ತೀವಿ ಟೈಮ್ ಆಯಿತು ಒಂದೊಂದು ವಾಕ್ಯ ಎಷ್ಟು ಅದ್ಭುತವಾಗಿದೆ ಚಿನ್ ಆ ಆಭರಣ ಯಾವ ಚಿನ್ನದಿಂದ ಹುಟ್ಟಬೇಕೋ ಆ ಚಿನ್ನವೇ ಆಗಿಲ್ಲದಿದ್ದರೆ ಅದರಿಂದ ಹುಟ್ಟಕ್ಕಾಗಲ್ಲ ನೀವು ಬ್ರಹ್ಮನೇ ಆಗದಿದ್ದರೆ ಬ್ರಹ್ಮದಿಂದ ಹುಟ್ಟಕ್ಕಾಗಲ್ಲ ಜಗತ್ತು ಬ್ರಹ್ಮವೇ ಆಗದಿದ್ದರೆ ಬ್ರಹ್ಮದಿಂದ ಹುಟ್ಟಕ್ಕಾಗಲ್ಲ ಬ್ರಹ್ಮನೇ ಆಗಿದ್ದರೆ ಹುಟ್ಟುವಕ್ಕೆ ಅರ್ಥವೇನು ಅಂದರೆ ಈಗಲೂ ಬ್ರಹ್ಮವಿದೆ ಈಗಲೂ ಹುಟ್ಟಲಿಲ್ಲ ಬ್ರಹ್ಮವೇ ಆಗಿದೆ ಅಷ್ಟೇ ಸಿ ಆಭರಣ ಆಭರಣ ಚಿನ್ನವಾಗದಿದ್ದರೆ ಚಿನ್ನದಿಂದ ಹುಟ್ಟಕ್ಕಾಗಲ್ಲ ಚಿನ್ನದಿಂದ ಹುಟ್ಟಿದೆ ಅಂದರೆ ಚಿನ್ನನೇ ಆಗಿದೆ ಎಂದರ್ಥ ನೋಡಿ ಎಷ್ಟು ಈ ಇದೆಲ್ಲ ಇದು ಇದು ಲಾಜಿಕ್ ಅಲ್ಲ ಈ ಮನನ ನಿಧಿಧ್ಯ ರೂಪ ವಾಕ್ಯಗಳು ಈ ಒಂದೊಂದು ವಾಕ್ಯ ಮನನ ನಿಧಿದ್ಯಾಸನ ರೂಪ ವಾಕ್ಯಗಳೇ ಸಿ ಎಚ್ಚ ಯದಾತ್ಮನ ಯತ್ರ ನವರ್ತತೆ ಯಾವದು ಯಾವ ಆಭರಣವು ಚಿನ್ನವಾಗಿಲ್ಲವೋ ಚಿನ್ನದಿಂದ ಹುಟ್ಟಕ್ಕಾಗಲ್ಲ ಇಡಿಯ ಜಾಗ್ರದ ಅವಸ್ಥಾ ಅರಿವು ಎಚ್ಚರದ ಅರಿವು ಇಡೀ ಅರಿವು 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 ಅಖಂಡ ಅರಿವು ಓಲ್ ವೇಕ್ಫುಲ್ ಕಾನ್ಷಿಯಸ್ನೆಸ್ ಇಡಿಯ ಜಾಗ್ರತ್ ಚೈತನ್ಯ ಜಾಗ್ರತ ಅವಸ್ಥೆಯೆಲ್ಲ ಚೈತನ್ಯವಾಗದಿದ್ದರೆ ಅವಸ್ಥೆಯೆಲ್ಲ ಚೈತನ್ಯವಾಗದಿದ್ದರೆ ಚೈತನ್ಯದಿಂದ ಹುಟ್ಟಕ್ಕಾಗಲ್ಲ ಅವಸ್ಥೆಯೆಲ್ಲ ಅವಸ್ಥೆಯೆಲ್ಲ ಬ್ರಹ್ಮ ಆಗದಿದ್ದರೆ ಬ್ರಹ್ಮದಿಂದ ಹುಟ್ಟಕ್ಕಾಗಲ್ಲ ಬ್ರಹ್ಮ ಆಗದಿದ್ದರೆ ಬ್ರಹ್ಮದಿಂದ ಹೇಗೆ ಹುಟ್ಟುತ್ತದೆ ಬ್ರಹ್ಮ ಆಗಲ್ಲ ಅಂದರೆ ಬ್ರಹ್ಮ ಅಲ್ಲ ಅಂದರೆ ಹುಟ್ಟಲ್ಲ ಬ್ರಹ್ಮವೇ ಆಗಿದ್ದರೆ ಹುಟ್ಟುವಕ್ಕೆ ಅರ್ಥವೇನು ಬ್ರಹ್ಮನು ಬಿಟ್ಟು ಬರ್ತದೆ ಬಿಟ್ಟು ಬರಲ್ಲ ಅಂದರೆ ಅರ್ಥವೇನು ಬ್ರಹ್ಮನೇ ಇರುತ್ತೆ ಬರಿ ಹುಟ್ಟು ಬೇಕೆ ಏನರ್ಥಪ್ಪ ಈಗ ಗೊತ್ತಾಯ್ತಾ ಕಾರ್ಯಕಾರಣ ಪ್ರಕ್ರಿಯೆ ಅರ್ಥರಹಿತ ಅವಸ್ಥಾತ್ರಯ ಅರ್ಥರಹಿತ ಆ ದೃಗ್ ದೃಶ್ಯ ಅರ್ಥರಹಿತ ಅಂದರೆ ಪ್ರಕ್ರಿಯೆಗಳಿಗೆ ಅರ್ಥವಿಲ್ಲ ಅವಸ್ಥೆಗಳು ಅವಸ್ಥೆಗಳೇ ಇಲ್ಲ ಕಾರ್ಯವೂ ಇಲ್ಲ ದೆನ್ ಕೋಶಗಳು ಇಲ್ಲ ಅವರಿಗೆ ಜಗತ್ತು ಇಲ್ಲ ಮರಿಗೆ ಏನು ಹೇಳುವುದು ಅಂದರೆ ಯಾವಾಗ ನೀವು ಪ್ರಕ್ರಿಯೆಗೋಸ್ಕರ ಇಟ್ಟುಕೊಂಡಿದ್ದೆಲ್ಲ ಬ್ರಹ್ಮವೇ ಆಗಿಬಿಟ್ಟು ಕಾರ್ಯವೇ ಇಲ್ಲವಲ್ಲ ಈ ಕಾರ್ಯಕಾರಣ ಏನು ಅವಸ್ಥೆಗಳೇ ಇಲ್ಲವಲ್ಲ ಇನ್ನೀಗ ಬ್ರಹ್ಮ ಅವಸ್ಥೆ ಏನು ಯಾವಾಗ ಯಾವ ಯಾವ ಅವಸ್ಥೆಗಳು ಕಾರ್ಯಗಳನ್ನು ಇಟ್ಟುಕೊಂಡು ಹೊರಟಿ ಹೊರಟು ಮನಣ ಮಾಡಿ ಮಾಡಿ ನಿದಿದ್ದ್ಯಾಸನದಲ್ಲಿ ಅದು ಇಲ್ಲವೇ ಇಲ್ಲವೇ ಅಂದರೆ ಆವಾಗ ಅರ್ಥವಾಯಿತು ಪ್ರಕ್ರಿಯೆಗಳು ಅರ್ಥರಹಿತವಾದರೆ ಅರ್ಥವಾಯಿತೆಂದರ್ಥ ಯಾಕಂದ್ರೆ ಒಂದೇ ಬ್ರಹ್ಮದಲ್ಲಿ ಪ್ರಕ್ರಿಯೆ ಅರ್ಥರಹಿತ ಆಗುತ್ತೆ ಪ್ರಕ್ರಿಯೆ ಕಲ್ಪಿತ ಎಂದಾಗುತ್ತದೆ ಕೋಶಗಳು ಕಾರ್ಯಕಾರಣಗಳು ಅವಸ್ಥೆಗಳು ಎಂಬುದು ಸುಮ್ಮನೆ ಕಲ್ಪಿತ ಅಲ್ಲಿ ಏನಿಲ್ಲ ಅದೆಲ್ಲವೂ ಒಂದೇ ಬ್ರಹ್ಮ ಎಚ್ಚರ ಎಂಬುದು ಬ್ರಹ್ಮವೇ ಅರ್ಥ ಕನಸಂದರೆ ಕನಸೆಂಬ ಮಾತುಕೆ ಅದೇ ಅರಿವರ್ಥ ಎಚ್ಚರ ಎಂಬುದಕ್ಕೆ ಅರಿವರ್ಥ ಸುಷುಪ್ತಿ ಎಂಬುದಕ್ಕೆ ಅರಿವೇ ಅರ್ಥ ಮರಿಗ ಅವಸ್ಥೆಗಳೆಲ್ಲಿ ಅದೇ ಇಷ್ಟು ತಿಳ್ಕೊಂಡ್ರೆ ಆಯ್ತಲ್ಲ ಅವಸ್ಥೆ ಇಲ್ಲ ಅವಸ್ಥೆ ಇದೆ ಎಂದು ಹೇಳುವಕ್ಕೆ ಹೊರಟಿದ್ದಿವೇನು ನಿಮಗೆ ಅನಿಸಿದ್ದರೆ ಆ ಅವಸ್ಥೆಗಳನ್ನು ಬಳಸಿಕೊಂಡು ಅವಸ್ಥೆ ಎಂಬುದು ಏನಿಲ್ಲಪ್ಪ ಎಂದು ಹೇಳುವುದಕ್ಕೆ ಇದೆಲ್ಲ ಅಷ್ಟೇ ಹೊರತು ಅವಸ್ಥೆಗಳು ಸಿದ್ಧಪಡಿಸುವುದಕ್ಕಲ್ಲ ಅವಸ್ಥೆಗಳು ಇದ್ದರೆ ಸಿದ್ಧಪಡಿಸುವ ಯಾರಿಗೂ ಇಲ್ಲ ಅವಸ್ಥ ಅವಸ್ಥೆಗಳೇ ಇಲ್ಲ ಅವಸ್ಥೆಗಳು ಇಲ್ಲ ಯಾರಿಗೂ ಇಲ್ಲ ಅದೆಲ್ಲವೂ ಬ್ರಹ್ಮವೇ ಆದ್ದರಿಂದ ನೋಡಿ ಎಚ್ಚ ಯದಾತ್ಮನ ಯತ್ರ ನವರ್ತತೆ ನತ್ತತ ಹುತಪುದ್ಧತೆ ಆಭರಣ ಚಿನ್ನವಾಗದಿದ್ದರೆ ಚಿನ್ನದಿಂದ ಹುಟ್ಟಕ್ಕಾಗುತ್ತದಾ ಭಾಷಾಕಾರರ ಎಷ್ಟು ಒಂದು ಮಾತಿನಲ್ಲಿ ಜಗತ್ತೇ ತೆಗೆದು ಬಿಟ್ಟರು ನೋಡಿ ಜಗತ್ತು ಬ್ರಹ್ಮ ಆಗದಿದ್ದರೆ ಅರಿವು ಇರವು ಆಗದಿದ್ದರೆ ಇರವು ನಿಂದ ಅರಿವು ಹುಟ್ಟುತ್ತದೆ ಬರೀ ಇರವೇ ಆಗಿದ್ದರೆ ಹುಟ್ಟುವುದೇನು ಇರುವೆ ಆಯ್ತಲ್ಲ ಇರುವೆ ಇರವು ಮರಿ ಇರುವು ಬಿಡುತ್ತದೆ ಹುಟ್ಟುವುದಂದ್ರೆ ಇರವು ಬಿಡುತ್ತದೆ ಬಿಡಲ್ಲ ಮರಿ ಬಿಡದಿದ್ದರೆ ಹುಟ್ಟುವುದೇನು ಇರವೇ ಇದೆ ಈಗಲೂ ಇರವೇ ಅರಿವೆ ಆಯ್ತಾ ಸಾಕು ಮಿಕ್ಕದು ಮುಂದೆ ಹೇಳೋಣ ಹಾ ಮರಣ ನಿರುದ್ಯಾಸನ ಅದಕ್ಕೋಸ್ಕರ ಶ್ರವಣ ಮಾಡಿದ್ದರೆ ಅದೇ ಆಳವಾಗಿದ್ದರೆ ಮನನ ಆಗುತ್ತದೆ ಅದೇ ಆಳವಾಗಿದ್ದರೆ ನಿತ್ಯಾಸನ ಆಗ್ತದೆ ಅಷ್ಟೇ ನಿರುದ್ಯಾಸನ ಆದರೆ ಇನ್ನು ಮಾಡುವುದಿಲ್ಲ ಮಾಡುವುದಕ್ಕೇನು ಉಳಿಯಲ್ಲ ಅಷ್ಟೇ ಓಂ ಶಾಂತಿ 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 ಹರಿಹಿ ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ದತ್ಸತ್